ಆತಾರಾಮ ಪಿತಾರಾಮಚಂದ್ರ ಸ್ವಾಮಿ ರಾಮೋ ಮತ್ಸಖ ರಾಮಚಂದ್ರ ಸರ್ವಸ್ವ ಮೇ ರಾಮಚಂದ್ರೋ ದಯಾಲು ನಾನ್ಯಂಜಾನೆ ನೈವ ಜಾನೆ ನ ಜಾನೆ ದಕ್ಷಿಣೆ ಲಕ್ಷ್ಮಣೋ ಯಸ್ಯ ಸ್ವಾಮೀ ತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನ ಮನೋಜವಂ ಮಾರ್ಗತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶುಕಾಸಾರಿಕೆ ಪೂರ್ಣ ವೈರಾಗ್ಯ ಜಾತೆ ವಶಿಷ್ಠಾಪರಿ ಜ್ಞಾನ ಯೋಗೇಶ್ವರಾಚೆ ಕವಿ ವಾಲ್ಮೀಕಿ ಸಾರಿಕಾ ಮಾನ್ಯ ಐಸಾ ನಮಸ್ಕಾರ ಮಾತಾ ಸದ್ಗುರು ಶ್ರೀ ರಾಮದಾಸ ವಿದೇಹಾಪರಿ ತಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬರು ಬಹುಲೋಕೆ ಮೇಳವೀತಿ ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ 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 ಯಾರು ಕೊಟ್ಟರು ಅಂದ್ರೆ ವಾಲ್ಮೀಕಿಗಳು ಕೊಟ್ಟರು. ಮಾನಿಷಾದ ಪ್ರತಿಷ್ಠಾಂ ಕಮಗಮ ಶಾಶ್ವತಿ ಸಮಾಹ. ದೀರ್ಘ ಕಾಲದವರೆಗೂ ನೀನೇನ್ ಮಾಡಬೇಡ ಅಂದ್ರ ಪ್ರತಿಷ್ಠೆಯನ್ನು ಹೊಂದಬೇಡ. ಯಾಕೆ ಅಂದ್ರ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಆ ಕ್ರೌಂಚ ಪಕ್ಷಿಗಳು ಅನ್ಯೋನ್ಯವಾಗಿ ಅವು ತಮ್ಮ ಒಂದು ಅರ್ಥಾತ್ ಏನು ಅಂತಂದ್ರೆ ಸಂತೋಷದಲ್ಲಿರುವಾಗ ನೀನು ಒಂದನ್ನು ಬಂದಿದ್ದೀಲ್ಲ ಗಂಡ ಕ್ರಮಂಚ ಪಕ್ಷಿಯನ್ನ, ಆದ್ದರಿಂದ ನೀನು ದೀರ್ಘ ಕಾಲದವರೆಗೂ ಪ್ರತಿಷ್ಠೆಯನ್ನು ಹೊಂದಬೇಡ. ಈ ಶಾಪ, ಈ ಶಾಪನ ವರ ಇದು. ಮಾ ನಿಷಾದ, ನಿಷಾದ ಅಂದ್ರೆ ಏನು ಅಂದ್ರೆ ಲಕ್ಷ್ಮೀಪತಿಯಾಗಿರ್ತಕ್ಕಂತ ಹೇ ವಿಷ್ಣು ಪ್ರತಿಷ್ಠಾಂ ತ್ವಂ ಅಗಮ, ನೀನು ಪ್ರತಿಷ್ಠೆಯನ್ನು ಹೊಂದು. ಮಾ ಅಂದ್ರೆ ಲಕ್ಷ್ಮಿ, ಅರ್ಥಾತ್ ಏನು ಅಂದ್ರೆ ಮಾ ನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮ. ದೀರ್ಘ ಕಾಲದವರೆಗೂ ನೀನು ಪ್ರತಿಷ್ಠೆಯನ್ನು ಹೊಂದು. ಯಾಕೆ ಅಂದ್ರೆ ಯತ್ ಕ್ರೌಂಚ ಮಿಥುನಾದೇಕಂ, ರಾವಣ ಮತ್ತು ಮಂಡೋದರಿ ಅನ್ನುವಂತ ಕ್ರೌಂಚ ಪಕ್ಷಿಯೊಳಗೆ ರಾವಣ ಅನ್ನುವಂತ ಗಂಡು ಪಕ್ಷಿಯನ್ನು ನೀನು ಬಂದಿರೋದ್ರಿಂದಾಗಿ
يد كرونج ميتونا ليكم أودي كامو ليكم كامو إيتوا إيتكنتا غند بخشيني بندذن داعي بريشثام أجمع إي بريشثين هندو هندو أرثرين دا إينا إيتوندرا رامايان نرمالا مالكاه هيلتني بتيا إيتا فنارايانا بيشنو بعوان ನೀನ ರಾಮಾವತಾರದಲ್ಲಿ ಆ ಕ್ರೌಂಚ ಪಕ್ಷಿ ಅನ್ನುವಂತ ರಾವಣ ಮತ್ತು ಕುಂಭಕರ್ಣರನ್ನು ಸಂಹಾರ ಮಾಡಿದ್ದಕ್ಕಾಗಿ ನೀನೇನು ಅಂದ್ರೆ ದೀರ್ಘಕಾಲದವರೆಗೂ ಪ್ರತಿಷ್ಠೆಯನ್ನು ಹೊಂದು. ವಾಲ್ಮೀಕಿಗಳಿಗೆ ಆಶ್ಚರ್ಯ ಆಯ್ತು. ಸ್ನಾನಕ್ಕೆ ಹೋಗ್ತಾ ಇದ್ರು, ಒಬ್ಬ ವ್ಯಾಧಿ ಏನದನು ಆ ಕ್ರೌಂಚ ಪಕ್ಷಿ ಎರಡೂ ಏನದ ಅವು ಸರಸ ಸಲ್ಲಾಪದಲ್ಲಿದ್ದು ಅವುಗಳ ಪೈಕಿ ಗಂಡು ಪಕ್ಷಿಯನ್ನ ಪಡೆದ ಕೂಡಲೇ ಇವನಿಗೆ ಅದು ಮನಸ್ಸಿಗೆ ಬಹಳ ದುಃಖ ಆಗಿ ಅದು ಗಂಡು ಪಕ್ಷಿ ಬಿತ್ತದು. ಬಿದ್ದ ಕೂಡಲೇ ಅವ್ರು ಏನ್ ಮಾಡಿದ್ರು ಅಂದ್ರ ಶಾಪ್ ಕೊಟ್ಟು. ಅದ ಎದಕ್ಕೆ ಕಾರಣ ಆಯ್ತು ಅಂದ್ರ ಆದೌ ರಾಮ ತಪೋವನಾದಿ ಗಮನಂ ಕೃತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲೀನಿರ್ದಲನಂ ಸಮುದ್ರ ತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ. ಇಷ್ಟು ರಾಮಾಯಣ ಆಯ್ತು. ಈ ರಾಮಾಯಣವನ್ನು ಮೊಟ್ಟ ಮೊದಲು ಯಾರು ಬರೋದು ಅಂದ್ರೆ ವಾಲ್ಮೀಕಿಗಳು. ವಾಲ್ಮೀಕಿಗಳು ಅಂದ್ರೆ ಯಾರ್ರಿ? ಇವಾಗ ವಾಲ್ಮೀಕಿ ಇದನ್ನ ಮಾಡ್ತಾರಲ್ಲ ಜಯಂತಿನ, ವಾಲ್ಮೀಕಿ ಜಯಂತಿ ಮಾಡ್ತಾರೆ. ಯಾವಾಗ ವಿಚಾರ ಯಾರು ಬೇಡ್ರವನು? ಅವನು ಬೇಡ್ರವನ ಅಲ್ಲ, ಅವನು ನಿಜವಾಗಿಯೂ ಬ್ರಾಹ್ಮಣ. ಅವನೇನಾಗಿದ್ದ ಅಂದ್ರ ಅತ್ಯಂತ ಹೀನ ಕೃತ್ಯಗಳಲ್ಲಿ ತೊಡಗಿದ್ದ. ಅವನು ಮೊಟ್ಟ ಮೊದಲು ಹಠಾತ್ ಏನು ಅಂದ್ರೆ ಒಂದು ಸ್ತ್ರೀಯ ಮೋಹಕ್ಕೆ ಒಳಪಟ್ಟು ಅವನೇನ್ ಮಾಡಿದ ಅಂದ್ರೆ ಅವಳ ಜೊತೆ ಇದ್ದುಕೊಂಡು ಪಂಚ ಮಾಡಿದ. ಆಗ ಅವನಿಗೆ ಮಕ್ಕಳಾದ. ಆಗ ಅವನು ಏನ್ ಮಾಡ್ಲಿಕ್ಕಂತ ಅಂದ್ರೆ ಬ್ಯಾಡ ಹಂಗ ವರ್ತನೆ ಮಾಡ್ಲಿಕ್ಕೆ ದಾರಿ ಹೂಕರನ್ನ ಪಡೆದು ಅವ್ರ ಕಡೆಯಿಂದ ದುಡ್ಡು ಏನಿದ್ದಂತು ವಸೂಲ್ ಮಾಡಿ ಅದರಿಂದ ತನ್ನ ಹೆಂಡತಿ ಮಕ್ಕಳ ಉದರ ಪೋಷಣೆ ಮಾಡ್ತಾ ಇದ್ದ. ಒಂದು ಸಹಜವಾಗಿ ಆ ಮಾರ್ಗದಿಂದ ನಾರದ್ರು ಹೋಗ್ತಾ ಇದ್ರು. ಹೋಗ್ತಾ ಇರುವಾಗ ಇವನು ಅವರಿಗೂ ಗಂಟು ಬಿದ್ದು ಏನಾದ್ರು ನಿಮ್ಮ ಹತ್ತಿರ ಇದ್ದಲ್ಲ ಕೊಡಿ. ಅವರು ನಾರದ್ರು ಹತ್ರ ಇದೊಂದು ತಂಬೂರು ಇದೊಂದು ಲಂಗೋಟಿ ಆಡ್ಬಿಟ್ಟು ನನ್ನ ಹತ್ರಿಗೆ ಏನಿದೆ. ಆದ್ರೂ ಅವನು ಕೇಳಿಲ್ಲ. ನಾರದ ಅವ್ನಿಗೆ ಎಂದ್ರು ಯಾಕೆ ಇಷ್ಟೆಲ್ಲ ನೀನು ಪಾಪ ಸಂಚಯ ಮಾಡ್ತಾ ಇದ್ದ, ಅಷ್ಟು ಮಂದಿಯಿಂದ ಎಷ್ಟು ಪ್ರಕಾರದಿಂದ ಹಿಂಸೆ ಮಾಡಿ ಅವರಿಗೆಲ್ಲ ದುಃಖ ಕೊಡ್ತಾ ಇದ್ದ. ಅವಂದ ಮತ್ತೇನ್ ಮಾಡಿಲ್ಲ ನಾನು, ಅಲ್ಲಿ ಹೆಂಡ್ರು ಮಕ್ಕಳ ಒಂದು ಉದರ ನಿರ್ವಾಹಕ ನಾನೇನಾದ್ರೂ ಮಾಡ್ಲೇಬೇಕು. ನಾರದಂದ್ರು ಅಲ್ಪ ನೀವು ಯಾವ ಹೆಂಡ್ರು ಮಕ್ಕಳ ಉದರ ನಿರ್ವಾಹಕ್ಕಾಗಿ ಇಷ್ಟೊಂದು ಪಾಪವನ್ನು ಮಾಡ್ತಾ ಇದ್ದೀರಿ, ಆ ಪಾಪದಲ್ಲಿ ಅವರು ಭಾಗಿದಾರಾಗ್ತಾರೇನು? ಏ ಆಗ್ಲಿಕ್ಕೆ ಬೇಕಲ್ಲ, ಯಾಕಂದ್ರೆ ನಾನು ಅವ್ರ ಸಲುವಾಗಿ ಪಾಪ ಮಾಡ್ತಾ ಇದ್ದೀನಿ ಅಂದ ಬಳಕೆ ಮತ್ತ ಅವ್ರು ಭಾಗಿದಾರ ಆಗ್ಬೇಕಿಲ್ಲ. ನಾರದ್ರು ಕೇಳ್ಕೊಂಡ್ ಬಾ ಅಂದ. ಅವಾಗ ಅವ್ ಏನ್ ಮಾಡಿ ನಾರದ್ರು ಗಿಡಕ್ ಕಟ್ಟಿದ, ಮತ್ತ ಓಡಿ ಹೋಗಿದ ಒಂದು ಗಿಡಕ್ ಕಟ್ಟಿ ಮನೆಗೆ ಹೋದ. ಮಕ್ಕಳನ್ನ ಕೇಳಿದ, ಮಕ್ಕಳೇ ನಾನು ಸಲುವಾಗಿ ಅಲ್ಲಿ ಅನೇಕರು ಹೊಡೆದು
ಕಡೆ ಇದ್ದದ್ದನ್ನೆಲ್ಲ ಕಸಗೊಂಡು ನಾನು ನಿಮಗೆ ಉದಯ ನಿರ್ವಾಹಕ ವ್ಯವಸ್ಥಾ ಮಾಡ್ತೇನೆ. ಇದರಿಂದ ನನಗೆ ಪಾಪ ಹತ್ತದಂತೆ ಅಲ್ಲೊಬ್ರು ಬಂದು ಹೇಳಿದ್ರು ನನಗೆ, ನೀನು ನೀವೆಲ್ಲಾರು ಆ ಪಾಪದಲ್ಲಿ ಸಹಭಾಗಿ ಇದ್ದೀರಿಲ್ಲೋ, ಮಕ್ಕಳಂದ್ರು ಯಾಕೆ ಆಗ್ಬೇಕು, ನಾವು ಸಹಭಾಗಿ ಯಾಕೆ ಆಗ್ಬೇಕು, ನಿನ್ಗೆ ಯಾರು ಪಾಪ ಮಾಡಿ ಸಂಪಾದನೆ ಮಾಡಂತ ಹೇಳಿದ್ರೆ ಸತ್ಕರ್ಮದಿಂದ ಸಂಪಾದನೆ ಮಾಡು, ನ್ಯಾಯಯುಕ್ತವಾಗಿ ನೀನು ಸಂಪಾದನೆ ಮಾಡು, ಅನ್ಯಾಯ ಯಾಕೆ ಮಾಡ್ತಿ, ಅತ್ಯಾಚಾರ ಯಾಕೆ ಮಾಡ್ತಿ, ದುರಾಚಾರ ಯಾಕೆ ಮಾಡ್ತಿ, ನಾವೇ ನಿನ್ನ ಪಾಪಗಳು ಸಹಭಾಗಿ ಅಲ್ಲ. ನಾ ನಿಮ್ಮ ಸಲುವಾಗಿ ಇಷ್ಟೊಂದು ನಾನು ಕಷ್ಟಪಟ್ಟು ಎಲ್ಲ ಬೆಳಿಗ್ಗೆ ಹೋದೆ ಅಂದ್ರೆ ರಾತ್ರಿ ಬರ್ತೀನಿ, ಇಡೀ ದಿವಸ ಆಫೀಸಿನೊಳಗ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕಟಪಟ ಕಟಪಟ ಮಾಡ್ತೇನೆ. ನೀವು ಅದರೊಳಗೆ ಏನಾದ್ರೂ ಸಹಭಾಗಿ ಆಗ್ಬೇಕಲ್ಲ, ಏನ್ ಪಾಪ ಅಲ್ರಿ, ಇದು ಪಾಪ. ಪಾಪ ಎಂಟೆಂಟು ತಾಸು ದೂರ ಬಂದು ಹಾಕ್ತಾವ, ಹೆಂಡ್ತಿನ ಕೇಳ, ಹೆಂಡ್ತಿ ಬಂದು ಒಳಗಿಂದ ಹೆಂಡ್ತಿನ ಕೇಳ, ನೀನ್ ಈ ಪಾಪದಲ್ಲಿ ಸಹಭಾಗಿ ಆಗ್ತೀಯಲ್ಲೋ, ಯಾಕೆಂದ್ರು ಮದ್ವಿ ಮಾಡ್ಕೊಳ್ಳೋ ಮುಂದನ ಸಂಕಲ್ಪ ಮಾಡಿದ್ದೀರ ಗೊತ್ತದ ಏನು ಏನು, ನಾನಿನ್ನ ಪುಣ್ಯದಲ್ಲಿ ಸಹಭಾಗಿ ಆಗ್ತೀನಿ ಹೊತ್ತು ಪಾಪದಲ್ಲಿ ಇಲ್ಲ. ನೀ ಏನ್ ಪುಣ್ಯ ಮಾಡ್ತೀನಿ ಅದ್ರೊಳಗೆ ಅರ್ಧ ನಂದ ಪಾಲು, ನಾನೇನ್ ಪಾಪ ಮಾಡ್ತೀನಿ ಅದ್ರಲ್ಲಿ ಅರ್ಧ ಪಾಲು ನಿಂದದ. ಪಾಪ ನೋಡ್ರಿ ಅವು ಪಾಪ, ಇಷ್ಟು ಕಷ್ಟಪಟ್ಟು ತರಬೇಕು ಪುಣ್ಯ ಎಲ್ಲ, ಪುಣ್ಯದೊಳಗೆ ಅರ್ಧ ಅವ್ರು ಕೊಡ್ಬೇಕು, ಪಾಪ ಅವ್ರು ಪಾಪ ಅವ್ರು ಮಾಡಿರೋ ಪಾಪದೊಳಗಿಂದ ಅರ್ಧ ಪಾಪ ಇರ್ಬೋದು. ಸ್ಪಷ್ಟ ಹೇಳಿದ್ರಲ್ಲ ಅವ್ನ ತಲೆ ಗಿರಿ 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 ತಿರುಗಿ ಕಲ್ತಾವ ನಾರದ್ರೆ ಕಟ್ಟಿರೋ ಹಗ್ಗ ಬಿಚ್ಚಿರ ಸಾಷ್ಟಾಂಗ ನಮಸ್ಕಾರ ಹಾಕಿರ ನನ್ ತಪ್ಪಾತು. ನಾ ಈಗ ಏನ್ ಮಾಡಿ, ರಾಮ ರಾಮ ಅನ್ನು ನನಗೆ ಅಲ್ಲಿ ಬರಂಗಿಲ್ಲ, ಮತ್ತೇನ್ ಬರ್ತದ, ಮಾರ 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 ಬರ್ತದ ಅನ್ನ ಅನ್ಕೋತ ಕೂತ್ ನೋಡ್ರಿ ಅವನ್ ತಲೆಯೊಳಗೆ ಈ ಬ್ಯಾರೆ ಏನು ವಿಚಾರ ಇಲ್ಲ, ಒಂದು ಅವಸ್ಥ ಬರ್ಬೇಕಂತೀನ ಇವಾಗ ನಮ್ ತಲೆಯೊಳಗೆ ಏನು ವಿಚಾರ ಇಲ್ಲ ಬ್ಯಾರೆ, ಅಂದಾಗ ಏನಾದ್ರೂ ನಿರ್ಮಾಣ ಆಗ್ತದ ಒಳಗೆ ಅಂತಕ್ಕಂದ್ರೆ ಹಿಂದೆ ಇದ್ರಿ ನಮ್ ತಲೆಯಾಗ ಎಷ್ಟರೇ ಪ್ರಪಂಚ ತುಂಬಿದ ಅಂದ್ರ ಮಹಾರಾಜರು ಕೇಳಿದ್ರು, ಮಹಾರಾಜ್ ಪ್ರಾಪಂಚಿಕ ನಿಮ್ಗೆ ಹೆಂಗ್ ಕಾಣಿಸ್ತಾರ, ಮಹಾರಾಜರು ಎರಡು ನಮೂನಿ ಉತ್ತರ ಹೇಳ ಎರಡು ಹೇಳಿದ್ರು. ಒಂದ್ ದಿವಸ ಮಹಾರಾಜರು ಪಂಢರ್ಪುರದೊಳಗ ಸಾಯಂಕಾಲ ಚಂದ್ರಭಾಗ ನದಿಯೊಳಗ ಸಂಧ್ಯಾ ವಂದನೆ ಮಾಡಿ ಕೈಕಾಲ ತೊಳ್ಕೊಂಡು ಸಂಧ್ಯಾ ವಂದನೆ ಮಾಡಿ ನಾಲ್ಕೈದು ಜನರ ಜೊತೆಗೆ ಮನೆಗೆ ಬರ್ಲಿಕ್ಕೆ ಹತ್ತಿದ್ರು. ಆ ಪಂಢರ್ಪುರದಿಂದ ಪಂಢರ್ಪುರ ಅದಕ್ಕೆ ಚಂದ್ರಭಾಗ ಅಂತ, ಚಂದ್ರಭಾಗ ಯಾಕಂತಾರೆ ಅಂದ್ರೆ ಭೀಮಾ ನದಿ ಅಲ್ಲಿ ಚಂದ್ರಾಕಾರ ಇದೆ ಆದ್ರಿಂದ ಅದಕ್ಕೆ ಚಂದ್ರಭಾಗ. ಬರುವತ್ನ ಸಹಜವಾಗಿ ಗಣಪತರಾವ್ ದಾಮ್ಲೆ ಅಂತ ಅವ್ರ ಜೊತೆಗೆ ಒಬ್ಬರಿದ್ರು ಪುಣೆದವರು, ಆವಾಗಿನ ಕಾಲ ಎಷ್ಟರ ಭಾಗ್ಯದ ಕಾಲ ಇತ್ತು ಅಂತಂದ್ರೆ ರಿಟೈರ್ ಆದ್ರು ಅಂದ್ರೆ ಅಥವಾ ಸ್ವಲ್ಪ ವಯಸ್ಸಾಯ್ತು ಅಂದ್ರೆ ತಿಂಗಳಾನಗಟ್ಟಲೆ ಬಂದು ಗೋಂದಾವರಿಗಳು ಮಹಾರಾಜರು ಸಹವಾಸದಲ್ಲಿ ಇರ್ತಿದ್ದರು.
ನವಣಕ್ಕಿ ಅನ್ನ ಖಾರ ಸಾರು
ಅನ್ನ ತುಪ್ಪ ಇಲ್ಲ, ಅಕ್ಕಿ ಅನ್ನ ಮತ್ತು ತುಪ್ಪ ಹಬ್ಬ ಹುಣ್ಣಿಮೆ ಬರ್ತಾ ಇತ್ತು. ದಿನ ತುಪ್ಪಿಲ್ಲ, ಆದ್ರೆ ಮಹಾರಾಜರ ಸ್ನೇಹನ ತುಪ್ಪಲಿ ಅವ್ರು. ಸ್ನೇಹ ಅಂದ್ರೆ ಜಿಗಟ್ ಪದಾರ್ಥ, ಸ್ನೇಹ ಅಂದ್ರೆ ತುಪ್ಪ, ಎಣ್ಣೆನೂ ಆಗ್ತದೆ ತುಪ್ಪನೂ ಆಗ್ತದೆ. ಆ ಸದ್ಗುರುಗಳ ಸ್ನೇಹ ಅನ್ನುವ ತುಪ್ಪವನ್ನು ಹಚ್ಚಿಕೊಂಡನೆ ಊಟ ಮಾಡಿ ಆ ನವಣಕ್ಕಿ ಅನ್ನ ಚಜ್ಜಿ ಭಕ್ರಿ ತಾರನ್ನು ಸಾರು ತಿಂದುಕೊಂಡು ಎಲ್ಲ ಅನಾನುಕೂಲತೆಗಳ ಮಧ್ಯದಲ್ಲಿ ತಿಂಗಳಾಗಟ್ಟಲೆ ಇರುತ್ತಿತ್ತು. ಗಣಪತ್ರಾವ್ ದಾಮಲೆ ಅವರು ಕೇಳಿದ್ರು, ಮಹಾರಾಜ್ ನಿಮಗೆ ಪ್ರಾಪಂಚಿಕರು ಹೆಂಗ್ ಕಾಣಿಸ್ತಾರ? ಮಹಾರಾಜರು ಒಂದ್ ದಿವಸ ಹೇಳ್ತೀನಿ, ಮತ್ತೊಂದು ದಿವಸ ನಾಲ್ಕು ಮಂದಿ ಶರೆ ಕುಡಿದು ಹಾಡಿಕೋತ ಕುಣ್ಕೋತ ಬಂದಿಕ್ಕತ್ತಿದ್ರು. ಮಹಾರಾಜರು ಕೇಳಿದ್ರು ಗಣಪತ್ರಾವ್, ಅವತ್ತು ಗಣಪತ್ರಾವ್ ದಾಮಲೆ ಸಣ್ಣ ಅವತ್ತು ಗಣಪತ್ರಾವ್ ದಾಮಲೆ ಅವ್ರ ಜೊತೆಗಿ ಅವಾಗ ಅವ್ರು ಕೇಳಿದ್ರು ಗಣಪತ್ರಾವ್ ಅವ್ರು ಒಂದೊಂದ್ಸಲ ತಾತ್ಯ ಅಂತ, ತಾತ್ಯ ಈ ಮಂದಿ ನಿನ್ ಹೆಂಗ್ ಕಾಣಿಸ್ತಾರ? ಅವ್ರಂದ್ರು ಹುಚ್ಚರಂಗ್ ಸರಿ ಕುಡ್ದು ಹುಚ್ಚರಂಗ್ ಹಾಕೋತ ಹೊಂಟಾವ್. ಪ್ರಾಪಂಚಿಕರು ಸತ್ಪುರುಷರು ಹಿಂದ ಕಾಣ್ತಾರ. ಏನ್ ವಿಷಯ ಇದೆ? ಮಹಾರಾಜ ಮತ್ತೊಂದ್ಸಲ ಹೇಳಿದ್ರು ಹೆಂಗ್ ಕಾಣಿಸ್ತಾರ ಅಂದ್ರ, ನಾಲ್ಕ್ ಮಂದಿ ಸೆರೆ ಕುಡ್ದು ಹಾಡ್ಲಿಕ್ಕತ್ತಿದ್ರು. ಒಬ್ಬ ಹಾಡ್ಲಿಕ್ಕ ಕೂಡ ಇನ್ನೊಬ್ಬ, ಹೇ ನಿನಗೇನು ಹಾಡ್ಲಿಕ್ ಬರ್ತದ, ನಾ ಹಾಡ್ತೀನಿ ನೋಡು ಅಂತ ಅವ ಹಾಡು. ಅವ ಹಾಡುದನ್ನು ಕೇಳಿ ಮತ್ತೊಬ್ಬವ, ಏ ಎಂದ್ರೆ ಹಾಡಿಗೆ ನೋಡು ನಾ ಹಾಡ್ತೀನಿ ನೋಡು ಅವ ಹಾಡು. ಅವ ಹಾಡುದನ್ನು ಕೇಳಿ ಮತ್ತೊಬ್ಬವ, ತುಂಬಿಡು ನಿನಗೇನು ಹಾಡಿ ಬರ್ತದ, ನಾ ಹಾಡ್ತೀನಿ ನೋಡು. ಹಿಂಗದಿ ನಿನಗೇನು ಗೊತ್ತದ ನನಗೆ ಗೊತ್ತದ, ನಿನಗೇನು ಗೊತ್ತದ ನನಗೆ ಗೊತ್ತದ. ಎಷ್ಟನೇ ನಮ್ಮ ಪ್ರಪಂಚದೊಳಗೆ ನಮ್ಗ ಮೋಹ ಆಸಕ್ತಿ, ಇದರೊಳಗಿಂದ ಏನಾದ್ರೂ ನಮ್ಮ ಜೀವನದೊಳಗೆ ಕ್ರಾಂತಿ ಆಗಬೇಕು ಅಂದ್ರ ಅದಕ್ಕೆ ಒಂದೇ ಒಂದು ಉಪಾಯ ಇದೆ ನೋಡಿ ಸತ್ಸಂಗ. ಮಹಾರಾಜನೊಬ್ರು ಕೇಳಿದ್ರು, ಮಹಾರಾಜ್ ಸತ್ಸಂಗ ಅಂದ್ರೆ ಹೆಂಗ್ರಿ? ಮಹಾರಾಜರು ಸತ್ಸಂಗ ಮೂರು ಪ್ರಕಾರದ್ದು ಇರ್ತಾವ. ಮೊದಲೇನು ಅಂದ್ರೆ ಸತ್ಪುರುಷರ ಸಹವಾಸದಲ್ಲಿ ಬಿದ್ದುಕೊಂಡಿರೋ, ಸತ್ಪುರುಷರ ಸಾನ್ನಿಧ್ಯದಲ್ಲಿ ಬಿದ್ದುಕೊಂಡಿರೋ, ಅದು ಎಲ್ಲರಿಗೂ ಶಕ್ಕಿಲ್ಲ. ಆಮೇಲೆ ಎರಡನೇದ್ ಯಾವುದು ಅಂದ್ರ ಸತ್ಪುರುಷರ ಗ್ರಂಥಗಳನ್ನು ಓದು. ಎಂಥೆಂಥ ದಿವ್ಯ ಗ್ರಂಥಗಳನ್ನು ಬರಲಾರ್ದು ಜ್ಞಾನೇಶ್ವರಿ, ವಾ ಇಡೀ ಜಗತ್ತಿನೊಳಗೆ ಜ್ಞಾನೇಶ್ವರಿ ಅಂತ ಗ್ರಂಥ ಇಲ್ಲ. ದೃಷ್ಟಾಂತೋ ಜ್ಞಾನ ರಾಜಸ್ಯ ಅಂತ ಬರೀತಾರೆ. ನೀವು ದೃಷ್ಟಾಂತ ನೋಡ್ಬೇಕು ಜ್ಞಾನೇಶ್ವರಿಯೊಳಗೆ, ಎಷ್ಟರ ಅದ್ಭುತ ದೃಷ್ಟಾಂತವರಿ ಅವರು. ದೃಷ್ಟಾಂತ ಸಂಕುಚಿತ ಭಾವನಾತ್ವಾದಲ್ಲಿ ವಿಶಾಲ ಭಾವನ, ಅವರ ಆಕಾಶ ಸಮುದ್ರ ಪೃಥ್ವಿ ನಕ್ಷತ್ರಗಳು ಅರಣ್ಯ ಅದ್ಭುತ ದೃಷ್ಟಾಂತ, ಆಶ್ಚರ್ಯ ಅನಿಸ್ತದೆ. ಏಕನಾಥಿ ಭಾಗವತ್ ಜ್ಞಾನೇಶ್ವರಿಯನ್ನ ಜ್ಞಾನೇಶ್ವರ ಮಹಾರಾಜರು ಬರೆದರು, ಆದ್ರೆ ಅದನ್ನ ಪರಿಪೂರ್ಣ ಮಾಡಿದ್ರೆ ಯಾರು ಅಂದ್ರೆ ಏಕನಾಥ ಮಹಾರಾಜ. ಏಕನಾಥ ಮಹಾರಾಜರು ಸಾಮಾನ್ಯ ಏಕನಾಥ ಮಹಾರಾಜರು ಒಮ್ಮೆ ದೃಷ್ಟಾಂತ ಜ್ಞಾನೇಶ್ವರ ಮಹಾರಾಜರ ನಂತರ ಏಕನಾಥ ಮಹಾರಾಜರು 300 ವರ್ಷಗಳ ನಂತರ ಏಕನಾಥ ಮಹಾರಾಜರು ಹುಟ್ಟಿದ್ರು ಅಂದ್ರೆ ಈ 400 ವರ್ಷದ ಹಿಂದೆ. ಆಮೇಲೆ ಅವರಿಗೆ ಒಂದು ದೃಷ್ಟಾಂತ ಏನು ಅಂದ್ರೆ ಜ್ಞಾನೇಶ್ವರ ಮಹಾರಾಜರ ದೃಷ್ಟಾಂತ, ನಾನು ಯಾವ ಒಂದು ಸಂಜೀವನಿ ಸಮಾಧಿ ತಗೊಂಡೀನಿ ಅಲ್ಲಿ ಕೆಳಗೆ ಕೂತೀನಿ, ನನ್ನ ಕೊಳ್ಳೊಳಗೆ ಅಜಾನ ವೃಕ್ಷ ಅಂತಂದ್ರೆ ಅಲ್ಲಿ ಒಂದು ಆ ಅಜಾನ ವೃಕ್ಷದ ಬೇರುಗಳು ನನ್ನ ತಲೆ ನನ್ನ ಕೊಳ್ಳ ಸುತ್ತಿಕೊಂಡ
ಅವು ಬೀರಿ ಕತ್ತವ. ನೀವು ಬಂದು ಕೆಳಗಿಳಿದು ಬಂದು ಆ ಬೇರು ಸಡಿಲ್ ಮಾಡಿ. ಮತ್ತು ಏಕನಾಥಿ ನಮ್ಮ ಜ್ಞಾನೇಶ್ವರಿಯನ್ನು ಶುದ್ಧ ಪ್ರತಿ ತಯಾರು ಮಾಡ್ತೀವಿ. ಏಕನಾಥ ಮಹಾರಾಜರ ಆಲಂದಿ ಹೋದು, ಅಲ್ಲಿ ಹಿಂದೆ ಸಿದ್ದೇಶ್ವರ ದೇವಸ್ಥಾನ ಅಂತ, ಅದ್ರ ಮುಂದೆ ಒಂದು ನಂದಿ ಅದ. ಆ ನಂದಿಯ ನೀವು ಬಾಗಿಲು ಸರಿಸಿದ್ರೆ ಒಳಗೆ ಇಳಿದಿದ್ದಾರೆ. ಅದು ನಂದಿ ಬಾಗಿಲು ಸರಿಸಿ ಅವ್ರಿಗೆ ಒಳಗಿಳಿದು ಹೋಗಿ ನೋಡಿದ್ರೆ ಆಶ್ಚರ್ಯ ಆಯ್ತು. 300 ವರ್ಷದ ಹಿಂದೆ ಮಹಾತ್ಮ ನಾಮದೇವರ ಮಕ್ಕಳು ಅತ್ಯಾಗೆ ತೆಗೆದಿದ್ದರು. ಅದನ್ನ ಸಾರಿಸಿ ರಂಗೋಲಿ ಹಾಕಿ ಒಂದು ಮಣಿ ಹಾಕಿ ಎರಡು ಮಣಿ ಹಾಕಿದ್ರು. ಒಂದು ಮಣಿ ಮೇಲೆ ಜ್ಞಾನೇಶ್ವರಿ 9ನೇ ಅಧ್ಯಾಯ ತೆಗೆದಿಟ್ಟಿದ್ರು. ಇನ್ನೊಂದು ಮಣಿ ಜ್ಞಾನೇಶ್ವರಿ ಮಹಾರಾಜರಿಗೆ ಕೂಡಲಿಕ್ಕೆ ಎರಡು ದೀಪ ಹಚ್ಚಿಟ್ಟಿದ್ರು. ಒಂದು ಕೈ ಪ್ರತ್ಯಕ್ಷ ಪಾಂಡುರಂಗ್ ಹೇಳ್ತಾರ, ಒಂದು ಕೈ ನಿವೃತ್ತಿ ನಾಥ ಹೇಳ್ತಾರೆ. ಕಾರ್ತೀಕ ವದ್ಯ ತ್ರಯೋದಶಿ ದಿವಸ ಏಕನಾಥ ಮಹಾರಾಜನ್ನ ಸಾವಿರಾರು ಸಂತರು ಭಜನೆ ಮಾಡ್ತಾ ಇದ್ದಾರೆ. ಅವಾಗ ನಿಧಾನವಾಗಿ ಅವರಿಬ್ಬರು ಅವ್ರನ್ನ ಕೆಳಗೆ ಕರ್ಕೊಂಡು ಏನ್ ದೃಶ್ಯ ಹೋಗಿ ಕಲ್ಪನೆ ಮಾಡ್ಕೊ. ಆ ಮಣಿ ಮೇಲೆ ಕೂಡಿಸಿದ್ರು. ಶಾಂತವಾಗಿ ಕೂತ್ಕೊಂಡು ಅವ್ರ ಕ್ಷಣಾರ್ಥದಲ್ಲಿ ಸಮಾಧಿ ಇದೆ. ಮುಂದೆ ನಿವೃತ್ತಿನಾಥರು ಪಾಂಡುರಂಗ ಇಬ್ರು ಮ್ಯಾಲ ಬಂದು 300 ವರ್ಷದ ಹಿಂದೆ ಅವು ದೀಪಗಳ ಹಂಗೆ ಉರಿತಾ ಇವೆ. ನಿಧಾನವಾಗಿ ಸಮಾಧಿಯ ವಸ್ತ್ರಗಳಿಗಿದ್ರು ಬೇರು ಬಿಡಿಸಿದ್ರು. ಬೇರು ಬಿಡಿಸಿ ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಮ್ಯಾಲ ಬಂದ್ರು. ಏಕನಾಥ್ ಜ್ಞಾನೇಶ್ವರಿಯನ್ನ ಶುದ್ಧ ಪ್ರತಿಜ್ಞೆ ಬರ್ಕೊಳ್ಳೋದು ತಪ್ಪ ಬರ್ಕೊಂಡಿದೆ. ನಾಮದೇವರು ಅರ್ಥಾತ್ ಹೆಂಗೋ ಹಂಗೆ ಏನಂದ್ರೆ ಸಮರ್ಥ ರಾಮದಾಸ್ ಸ್ವಾಮಿಗಳು ದಾಸಬೋಧ ಬರೆದ್ರು. ಮಹಾರಾಜರ ಚರಿತ್ರೆ ಅದ, ಪ್ರವಚನದ ನಾವೊಂದ್ಸಲ ಹುಬ್ಬಳ್ಳಿಯೊಳಗ ರಿಕ್ಷಾದಾಗ ಹೊಂಟಿದ್ದೆ. ಅದು ದೇವಾಂಗ ಪೇಟ್ ಕಡೆ, ಅಲ್ಲಿಂದ ನಾನು ಮತ್ತು ಲತಾ ಇದ್ವಿ. ಅಕ್ಕಿ ಕೀರ್ಕೊಂಡಲ್ಲ, ಒಬ್ರು ಬಂದು ರಿಕ್ಷಾ ತಡೆದ್ರು. ನಿಲ್ಸ್ರಿ ನಿಂತಿ ಬ್ಯಾಗ್ ನೋಡಿದ್ರೆ ಡಾಕ್ಟರ್. ಡಾಕ್ಟರ್ ಮೂರ್ತಿ ಅಂತ ಬಂದೆ. ಆಮೇಲೆ ಬಂದೆ ಒಳಗೆ ಹೋದೆ. ಆ ಪೇಷಂಟ್ ನೋಡೋ ಟೇಬಲ್ ಮೇಲೆ ಕೂಡಿಸಿದ್ರು, ಕರ್ಟನ್ ಹಾಕಿದ್ರು, ನಮಸ್ಕಾರ ಮಾಡಿದ್ರು. ನಮ್ಗೆ ನಮಸ್ಕಾರ ಮಾಡ್ಬೇಕಾಗಿತ್ತು, ಅದಕ್ಕೆ ಚಲೋ ಆಯ್ತು. ಆಮೇಲೆ ಅವ್ರು ತಮ್ಮ ಟೇಬಲ್ ಮೇಲೆ ತೋರಿಸಿದ್ರು ಪ್ರವಚನ ಪುಸ್ತಕ ತೆಗೆದಿಟ್ಟಿತ್ತು. ಅವ್ರು ಹೇಳಿದ್ರು ನಾನು ದವಾಖಾನೆ ಬಾಗಿಲ ತೆಗೆದು ಕೂಡಲೇ, ಎರಡು ಊದಿನ ಕಡ್ಡಿ ಹಚ್ಚಿದ ಕೂಡಲೇ ಮಹಾರಾಜರ ಪ್ರವಚನ ಪುಸ್ತಕ ತಕ್ಕೊಂಡು ಕೂಡ್ತೇನೆ. ದವಾಖಾನೆ ಬಾಗಿಲ ಬಂದ್ ಮಾಡೋ ತನಕ ಅವ್ರು ಇಟ್ಕೊಂಡ್ರು. ದವಾಖಾನೆ ಬಾಗಿಲ ಬಂದ್ ಮಾಡೋ ತನಕನು ಅದನ್ನ ಒಂದು ಪ್ರವಚನ ಓದ್ತಾನೆ ಇರ್ತೀನಿ, ಓದ್ತಾನೆ ಇರ್ತೀನಿ. ನನ್ ಯಾವ ವಾಕ್ಯ ಚಲೋ ಅನಿಸ್ತ ಆ ವಾಕ್ಯ ಇಲ್ಲ ಅಂದ್ರೆ ಅವ್ರಿಗೆ ನಮಸ್ಕಾರ ಮಾಡಬೇಕು. ಅರ್ಥಾತ್ ಸತ್ಪುರುಷರ ಗ್ರಂಥಗಳನ್ನ ನಾವು ಮುಗ್ದಿ ಹೆಂಗ ಅಂತಂದ್ರೆ ಇದು ಕೇವಲ ನನ್ನ ಕಲ್ಯಾಣಕ್ಕಾಗಿ ಹಿತಕ್ಕಾಗಿನೇ ಇದೆ ಅನ್ನುವಂತ ಭಾವನೆಯಿಂದ ಓದ್ತೀವಿ. ಇವೆರಡೂ ಶಕ್ತಿ ಆಗದೆ ಇದ್ರೆ ಮಹಾರಾಜರು ಹೇಳಿದ್ರು ಸ್ವಸ್ಥ ಕೂತ್ಕೊಂಡು ನಾಮಸ್ಮರಣೆ ಮಾಡ. ಕಾಹೀತ್ ನ ಕರು ನೀ ಪ್ರಾಣಿ ರಾಮನಾಮ ಜಪೆ ವಾಣಿ ಹೇಳಿ ಸಂತುಷ್ಟ ಚಕ್ರಪಾಣಿ ಭಕ್ತರಾಗಿ ಸಾಮ. ಯಾರಿಗೆ ಏನು ಮಾಡಬೇಕಾದ ಅವಶ್ಯಕತೆ ಏನೋದು ಓದೋದು ಬೇಡ, ಬರೆಯೋದು ಬೇಡ. ಅಲ್ಲಿ ಠಾಣೆಯಿಂದ ಕೆಲವರು ಹೆಣ್ಮಕ್ಳು ಕೆಲವರೆಲ್ಲ ಬಂದಾರೆ, ಅವ್ರ ಗುರುಗಳ ಜೊತೆಗೆ ಬಂದಾರ.
ಹಾಗೆ ಒಬ್ಬ ಹೆಣ್ಮಗಳಿಗೆ ಹೆಣ್ಮಗಳು ಆಕೆ ಶಾಲಿಯೇ ಹೋಗಿಲ್ಲ. ಆಕೆ ನೋಡಿದ್ರೆ ಹಂಗೆ ಅನಿಸೋದಿಲ್ಲ, ಚಲೋ ಸಿಗಿದಿ ಪಾಲಿ ಉಟ್ಕೊಂಡು ಇದು ಮಾಡ್ಕೊಂಡಿರ್ತ ಬಳಿ ಆಕೆಗೆ ಓದ್ಲಿಕ್ಕೆ ಬರಂಗಿಲ್ಲ, ಬರೀಲಿಕ್ಕೆ ಬರಂಗಿಲ್ಲ. ನಾನಂದೆ ನಮ್ಗೆ ಶಾಲಿಗೆ ಹೋಗೋಕ್ಕಿಂತ ಮುಂಚೆ ಬುದ್ಧಿ ಯಾಕೆ ಬರಲಿಲ್ಲೋ ಅಂತ. ಇದೇನ್ ಶಾಲ್ಯಾಗ ಕಲ್ತು ನಾವು ಏನ್ ಮಾಡ್ಲಿಕ್ಕತ್ತೀವಿ? ನಮ್ಮ ಆಯುಷ್ಯವನ್ನ ಅಪವ್ಯಯ ಮಾಡ್ಲಿಕ್ಕತ್ತೀವಿ ನಾವು. ಏನೇನು ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬರೀ 24 ತಾಸು ಉದರಂಭರಣ, ಬರೇ ಹೊಟ್ಟಿ ಪಾಡು ಹೊಟ್ಟಿ ಪಾಡು. ನಿನ್ನ ಹೇಳಿದೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ನಾವು ಏನ್ ಬೇಕಾದಾಗುವಂತ ಕೆಲವ್ರು ಹೊಟ್ಟೆ ದೊಡ್ಡ ಇರ್ತಾವ್ರಿ, ಕೆಲವ್ರು ಸಣ್ಣ ಇರ್ತಾವ್ರಿ, ಕೆಲವ್ರಿಗೆ ಲಕ್ಷಗಟ್ಟಲೆ ಆದ್ರೂ ಹೊಟ್ಟೆ ತುಂಬುವುದಲ್ಲ. ಒಮ್ಮೆ ಒಬ್ಬ ಭಿಕಾರಿ ಕೈಯಾಗೊಂದು ಕಪಾಲ ಒಂದು ತಲೆ ಬುರುಡಿ ಹಿಡ್ಕೊಂಡು ನಾರಾಯಣ 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 ಅಂತಿದ್ದ. ತಾಸುಗಂತೆ ಅನ್ನೋದು ಕೇಳಿ ಲಕ್ಷ್ಮಿ ಅಂದು ನಾರಾಯಣ ಭಗವಂತ ಎಷ್ಟದೇ ಕಳಕಳಿಯಿಂದ ನಿಮ್ಮನ್ನು ಕರೀತ, ಹೋಗಿ ಒಂದು ದರ್ಶನ ಕೊಡ್ರಿ ಭಗವಂತಂದ. ಅವನನ್ನ ಕರೀಕತ್ತೇ ಇಲ್ಲ, ನಿಮ್ಮ ಹೆಸರು ತಗೊಂಡು ಹೋಗಲಿ ಕತ್ತ. ಹೆಸರು ನಾನು ಬೇಕಾಗಿರೋದು ನೀನು. ಏನಾದ್ರು ಇರ್ಕೋತಕ್ಕ ಹೋಗಿದೆ ಅವ್ನು, ಏನ್ ಬೇಕಾದ್ರೆ ಕೇಳಿಲ್ಲ ಹೋದ. ನಾರಾಯಣ ಭಕ್ತ ನಾನು ಬಂದಿಲ್ಪ ನಾರಾಯಣ ಕಂಟಿಗೆ ಅಂತ. ಓ ಆ ಸಂತೋಷ ಆಯ್ತು, ನಮಸ್ಕಾರ ಮಾಡಿದ ಅರ್ಥ, ನಮಸ್ಕಾರ ಮಾಡಿದ ಭಗವಂತ ಎಷ್ಟೇ ನೀನು ದಯಾಳುಪ್ಪ, ಒಂದ್ ತಾಸು ಒದಗುದ್ರಾಗೆ ಬಂದ ಬಿಟ್ಟಿ. ಮತ್ ಏನ್ ಬೇಕು ನಿನಗ? ನನಗೆ ಏನಿಲ್ಲ, ಇದೊಂದು ಇದು ಅದು ನೋಡ್ರಿ, ಕಪಾಲ ತಲೆ ಬುರುಡಿ, ಇದು ತುಂಬಾ ಏನಾದ್ರು ಐಶ್ವರ್ಯ ಪಡೆದ ಭಗವಂತ ಕೇಳಿಸ್ತು ಇಷ್ಟ ಅಲ್ಲ. ಭಗವಂತ ಒಂದು ಚೀಟಿ ಬರಲ್ಲ ಯಾರಿಗೆ? ಕುಬೇರನಿಗೆ ಆಶೀರ್ವಾದಗಳು. ನಾನು ಈ ಭಿಕ್ಷುಕನನ್ನ ನಿನ್ನ ಕಡೆ ಕಳಿಸಿದ್ದೀನಿ, ಇವನು ಕೈಯಾಗಿ ತಲೆ ಬುರುಡಿ ಅದ ಒಂದು ಖಾಲಿ, ಅದು ತುಂಬಾ ಏನಾದ್ರೂ ಐಶ್ವರ್ಯ ಕೊಟ್ಟು ಕಳಿಸಿ ಬಿಡ್ಬೋದು ಅಂದ್ಕೊಂಡು ಕುಬೇರನ ಕಡೆಗೆ ಹೋದ. ಕುಬೇರನ ಕಡೆ ಆ ಪತ್ರ ಕೊಟ್ಬಿಡಿ, ಕುಬೇರ ಅಂದ ತನ್ನ ಸೇವಕಿಂತಲ್ಲ, ಏ ಅದ್ರ ತುಂಬಾ ಹಾಕಿ ಕಳಿಸ್ರಿ ಅವನಿಗೆ. ಅವರು ಒಂದಿಷ್ಟು ಸಣ್ಣ ಬುಟ್ಟ ತುಂಬಂದ್ ಸುರುವಿದ್ರು ನೋಡ್ತಾರ, ಅಗ್ನಿ ತಳಕ್ ಹಾಕ್ತಾರ. ಮತ್ತೊಂದ್ ಬುಟ್ಟಿ ತಂದು ಸುರುವಿದ್ರು, ಮತ್ತು ಅಗ್ನಿ ತಳಕನ. ಆಮೇಲೆ ದೊಡ್ಡ ಬುಟ್ಟಿ ತಂದು ಸುರುವಿದ್ರು, ಆದ್ರೂ ತಳಕನ. ಅದ್ ಎಲ್ಲಿ ಹೋಗ್ಸಿತ್ತು ಗೊತ್ತಿಲ್ಲ. ಕುಬೇರನ ಐಶ್ವರ್ಯ ಎಲ್ಲ ಮುಗೀತ್ರಿ. ಆ ಸೇವಕರು ಬಂದೇರು ಬೆಳಗಿಂದ ಎಲ್ಲ ಟ್ರೆಜರಿ ಒಳಗಿಂದ ಮುಗಿತು, ಹುಂಡಿ ಒಳಗಿಂದ ಮುಗಿತು, ಎಲ್ಲ ತರ. ಕುಬೇರಂದ ಅದು ಅಂಥ ಇದುವರೆ ಏನದು ಮುಟ್ಟೇನಿ ಏನದ ಬಂದ್ ನೋಡಿದ ಏನ್ಪ ಏನಿದು? ಇದು ಮನುಷ್ಯ ತಲೆ ಬೋರ್ಡ್ರಿ ಗೊತ್ತಾಗ್ತಿಲ್ಲ. ಮನುಷ್ಯನ ತಲೆಗೆ ಎಷ್ಟು ಹಾಕಿದ್ರು ಸಾಕೇ ಇಲ್ಲ. ಕುಬೇರನ ಇಷ್ಟ ಈಶ್ವರ್ ಕುಬೇರನಂತ ಈಶ್ವರ್ ತಂದು ಸುರುವಿದ್ರು ಇನ್ನೂ ಬೇಕ ಇನ್ನೂ ಬೇಕ ಅಂತ. ಮಹಾರಾಜ್ ಹೇಳಿದ್ರು ಬಾಕಿ ಏನು ಬೇಡ, ಸ್ವಸ್ಥ ನಾಮಸ್ಮರಣೆ ಬೇಡ, ಓದುದು ಬೇಡ, ಬರೆಯೋದು ಬೇಡ, ಎಲ್ಲಿ ಹೋಗುದು ಬೇಡ, ಬರುವುದು ಬೇಡ, ಏನು ಎರಡು ಹೊತ್ತು ಊಟ ಮಾಡುವುದು, ಸ್ವಸ್ಥ ಮನ್ಯಾಗ ಕೂಡುದು, ಮತ್ತು ಊಟಕ್ಕೆ ಯಾರು ಹಾಕ್ಬೇಕು, ನೀವು ನಾಮಸ್ಮರಣೆ ಮಾಡಲಿ ನೋಡ್ರಿ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋವಾತಿ.
ಯಾವ ರೀತಿಯಾಗಿ ಒಂದು ಮಲ್ಲಿಗೆ ಹೂವು ದೊಡ್ಡದಾಗಿ ಅದು ತುಂಬಾ ಹೂ ಆಗುವಂತ ಮಲ್ಲಿಗೆ ಹೂ ಆಗುವಂತ ಅದ್ರ ಸುಗಂಧ ಹೆಂಗೆ ಎಲ್ಲಾ ಕಡೆಗೂ ಹರಡ್ತದನು ಹಾಗೆ ನಾವು ನಮ್ಮ ಮನ್ಯಾಗ ಬಾಗಿಲ ಹಾಕೊಂಡು ಕೋಲ್ಯಾಗ ಕೂತ್ಕೊಂಡು ನಾವು ಅಖಂಡವಾಗಿ ಭಗವಂತ ನಾಮಸ್ಮರಣೆ ಮಾಡ್ಲಿಕ್ಕೆ ಕತ್ಕೊಳ್ಳೆ ಯಥಾ ವೃಕ್ಷ ಸಂಪುಷ್ಪಿತ ದೂರಾಗಂಧೋವಾತಿ ಪುಣ್ಯಶ ಕರ್ಮನು ದೂರಾಗಂಧೋವಾತಿ ಪುಣ್ಯಕರ್ಮ ಏನಾದ್ರೂ ಮಾಡ್ಲಿಕ್ಕೆ ಹತ್ತಿವಿ ಅಂದ್ರೆ ಭಗವಂತ ನಾಮಸ್ಮರಣೆ ಹರಿಮುಖೇ ಮಣ ಹರಿಮುಖೇ ಮಣ ಪುಣ್ಯಾಚಿಗಳನ್ನ ಕೋಣ ಕಡೆ ಬಾಯಿಗೆ ಭಗವಂತ ನಾಮ ತೋಡಿ ಹರಿ 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 ಹರಿ. ಒಬ್ಬ ಗುರು ಶಿಷ್ಯರು ಹೊಂಟಿದ್ರು ಅಲ್ಲಿ ದಾರಿಯಾಗ ಒಂದ್ ಕಡೆ ಕೆರಿ ಬಂದ್ರು. ಗುರುಗಳಿಗೆ ಸ್ನಾನ ಮಾಡಬೇಕಾಗಿತ್ತು. ಗುರುಗಳು ಶಿಷ್ಯರ ಕೈಯಾಗ ಒಂದು ಪದ್ಯ ಕೊಟ್ಟು ಈ ಪದ್ಯ ಹಿಡ್ಕೊಂಡು ನಿಂತಿರ್ಪ ನಾನು ಸ್ನಾನ ಮಾಡಿ ಬಂದು ಉಟ್ಕೋತೀನಿ ಅಂದ್ರು ಮೂಗ್ರೆ. ಅವು ಗುರುಗಳು ಸ್ನಾನ ಮಾಡುವ ಮುಂದೆ ಹರಿ ಹರಿ ನಾರಾಯಣ ಹರಿ ನಾರಾಯಣ ಆ ಶಿಷ್ಯರ ಹೆಸರು ನಾರಾಯಣ ಇತ್ತು. ಅವ್ ಅನಿಸ್ತು ಗುರುಗಳಿಗೆ ಪದ್ಯ ಹರಿ ಅಂದಲ್ಲ ನಾರಾಯಣ ಹರಿ ನಾರಾಯಣ ಹರಿ ಬರುದ್ರಾಗ ಒಂದು ತುಂಡು 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 ಬಾ ಗುರುಗಳ ಕೈ ಕೊಟ್ಟು ಗುರುಗಳು ಇದೇನು ನೀವ ಹೇಳಿದೇನ್ರಿ ನಾರಾಯಣ ಹರಿ ನಾರಾಯಣ ಮತ್ ನಮ್ ಕಡೆ ಬ್ಯಾರೆ ಏನಿದ್ದೀರ ಅಂತ ಇನ್ನ ಹರಿದ. ಅದು ಬರೋಬ್ಬರಿನದ ಅರ್ಥ ನಮ್ಮ ಪ್ರಪಂಚದ ಎಲ್ಲಾ ಭಾಷೆಗಳನ್ನು ಹರಿದು ಹಾಕ್ತಕ್ಕಂತ ಭಗವಂತ ನಾಮದು ಹರಿ 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 ಹರಿಮುಖೆ ಮನ ಹರಿಮುಖೆ ಮನ ಪುಣ್ಯಾಚಿಗಳನ್ನ ಗುಣ ಕರಿ ಗಣೇಶನ್ ಮಹಾರಾಜ್ರೆ ಏನ್ ನಮ್ಮಂಗ ಸುಮ್ ಸುಮ್ಮನ ಏನಾದ್ರೆ ಬರೆಯೋರು ಏನ್ರಿ ಏನಪ್ಪ ಸಾಕಷ್ಟು ಆಯುಷ್ಯದ ಅವರಿಗೆ ಹುಮ್ಮನ ಹಂಗೆ ಕೆಲಸಕ್ಕೆ ಬರ್ಕೋತ ಕೂತರು ಅಂತದೆ. ಪಾಪ ವಯಸ್ಸಿನ 22ನೇ ವರ್ಷಕ್ಕದೆ ಸಂಜೀವನಿ ಸಮಾಧಿ ಇತ್ತು. ಅಂದ್ರೊಳಕ ಅವ್ರು ಬರೆದಿರೋ ಒಂದೊಂದು ಒಂದೊಂದು ಶಬ್ದಗಳಲ್ಲಿ ಎಂಥ ತುಕಾರ ಏಕನಾಥ ಮಹಾರಾಜರು ಬರೀತಾರೆ. ಒಂದು ಓವಿ ಆದ್ರೂ ನೀವು ಚೆನ್ನಾಗಿ ಓದಿ ತಿಳ್ಕೊಳ್ಳಿ ಸಾರ್. ಇಡೀ 9023 ಓವಿ ಅವರು ಆ 9023 ಓವಿಗಳ ಸಾರವನ್ನ ಅವ್ರು ಏನ್ ಮಾಡ್ಯಾರಂದ್ರೆ 12ನೇ ಅಧ್ಯಾಯದಲ್ಲಿ ಒಂದು ಓವಿ ಒಳಗೆ ಬರದ. ಮಾಳಿಗೆ ದೇವತೆ ನೇಲೆ ದೇವತೆ ನಿವಾಂತಚಿ ಕೇಳೆ ದಯಾ ಪ್ರಾಣಿಯ ಐಸೆ ಕೇಳೆ ಹೂವಾವೇಗ. ಮಾಳಿ ಅಂದ್ರೆ ತೋಟಿಗ. ಅವನೇನ್ ಮಾಡ್ತಾನೆ ಮಾಳಿಗೆ ದೇವತೆ ನೇಲೆ ಅವನ್ ನೀರನ್ನು ಎತ್ತಲಾಗಿ ತಗೊಂಡು ಹೋಗ್ತಾನು. ದೇವತೆ ನಿವಾಂತಚಿ ಗೇಲೆ ಆ ಕಡೆಗೆ ಆ ನೀರು ಯಾವುದೂ ಗದ್ದಲ ಮಾಡಲ್ಲ ಸುಮ್ಮನೆ ಶಾಂತವಾಗಿ ಹೆಕ್ಕ ಹೋಗ್ತದೆ. ದಯಾ ಪ್ರಾಣಿಯ ಐಸೆ ಕೇಳೆ ಹೂವ ವೇಗ. ನಮ್ಮ ಜೀವನವು ಸಹಿತ ಆ ನೀರ್ ನಂಗ ಆಗ್ಬೇಕು. ಬೆಳಸರೆ ಅವ್ರು ಹೇಳಿದ್ರು ನನಗೆ 9033 ಓವಿಯೊಳಗೆ ಈ ಓವಿ ನನ್ನ ಅಂತಕ್ಕಂಥ ಕಟ್ಟೆ ಕೂತು ಬಿಟ್ಟದ. ಇದು ಜೀವನದ ಸಾರ. ಜೀವನವನ್ನ ಎಲ್ಲಾ ದೃಷ್ಟಿಯಿಂದಲೂ ಜೀವನವನ್ನ ಸಾರ್ಥಕ ಮಾಡ್ತಕ್ಕಂತ ಒಂದು ದಿವ್ಯವಾಗಿರೋ ಅಥ ಸೂತ್ರ ಏನದ ಅಂದ್ರ ಸಾಧನೆ ಏನದ ಅಂದ್ರ ಅದರೊಳಗೆ ಈಗ ವಿಶ್ವ ಅಂದ್ರೆ ಒಂದು ತೋಟ. ಈ ತೋಟದ ಒಡೆ ಯಾರು ಮಾಲಿ ಯಾರು ಅಂದ್ರ ಭಗವಂತ. ನಮ್ಮೆಲ್ಲರ ಜೀವನ ಅಂದ್ರೆ ಏನು ಅಂದ್ರ ನೀರು. ಜೀವನ ಅಂದ್ರೆ ನೀರಂತ ಆಗ್ತದ. ನಮ್ಮ ಜೀವನವನ್ನು ನಾವು ಎತ್ತಲಾಗಿ ತಗೊಂಡು ಹೋಗ್ತಾನು. ನಾವು ಯಾವುದೇ ಪ್ರಕಾರವಾಗಿರ್ತಕ್ಕಂತಹ ತಕರಾರು ಮಾಡದೆ ಶಾಂತವಾಗಿ ಎತ್ತಲಾಗಿ ಹೋಗುವುದಕ್ಕನೇ ಏನಂತಾರೆ ಅಂದ್ರೆ ಪರಮ ಪುರುಷಾರ್ಥ ಜೀವನದ ಸಾರ್ಥಕತೆ ಅಂತ. ಏನಾದರೂ ಗ್ರಂಥ ಓದಬೇಕು, ನಾಮಸ್ಮರಣೆ ಮಾಡಬೇಕು. ಎಂಥ ಗ್ರಂಥಗಳ ನಿರ್ಮಾಣ ಆಗಿದೆ ನಮ್ಗೆ ಆಶ್ಚರ್ಯ ಇದೆ. ರಾಮಣ್ಣ ಬ್ಯಾಟಿಯವರು ಮೊಟ್ಟ ಮೊದಲನೇ ಸಲ ಬಂದಾಗ ಅವರು ಇಲ್ಲಿ ಕೂತಿದ್ರು. ಅವರು ನಮ್ದು ಅವ್ರು ಪರಿಚಯ ಮಾಡಿಸಿಕೊಟ್ಟಿದ್ರು. ಹಿಂಗ ಹೆಬ್ಬಳ್ಳಿ ಭೂಮಿ ಬಂದ್ರು. ಕಷ್ಟದ ಸಾದಾ ಮನುಷ್ಯ ಇದ್ರು ಅಂದ್ರೆ ನಾವೇನಾದ್ರು ಒಂದು ಸಾಮಾನದ ಒಂದು ಇಷ್ಟ ಒಂದು ಕಾವ್ಯ ಬಂದಿವಿ ಅಂದ್ರೆ ಒಂದು 2-3 ನುಡಿ ಬಂದಿವಿ ಅಂದ್ರೆ ಬ್ಯಾಸ್ ಬಿಡ್ತೀರ ಎಲ್ಲಾರು ಒಂದು ಓದೋ ನೋಡ್ರಿ ಹೆಂಗಾಗಿದೆ.
ಕೋಟೆ ಹೆಂಗ ಆ ಚಂದ. ಇನ್ ಕಾವ್ಯ ಬರೀ ಸಾಮಾನ್ಯ ಒಂದು ನಿಬಂಧ ಬರಿ ಅಂತ ಕೊಟ್ಟು ನಮ್ಗೆ ಒಂದು ಚಂದಂಗೆ ನಿಬಂಧ ಬರ್ಲಿಕ್ ಬರಂಗ. ಮತ್ತು ಯಾವುದು ಅವ್ರಿಗೆ ಹೆಚ್ಚಿನ ಶಿಕ್ಷಣ ಇಲ್ಲ, ಮತ್ತು ಯಾವುದು ಅಂತ ವಾತಾವರಣ ಇಲ್ಲ. ಸದ್ಗುರುಗಳ ಕೃಪ ತೋಳ್ತದ ಅರ್ಥಾರ್ಥ ಏನು ಅಂದ್ರೆ ಸ್ವಾಮಿಗಳು ಅವರಿಗೆ ಸದ್ಗುರು ಅಂತ ಭಾವನೆಯಿಂದ ಅವರಿಗೆ ಶರಣು ಹೋದಂತ ಒಂದು ಅನುಗ್ರಹ. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲ, ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ ಹಿ ಕೇವ. ಸದ್ಗುರುಗಳ ಕೃಪಾ ಇದ್ರೆ ಮಾತ್ರ ಶಕ್ತಿ. ಶಂಕರಾಚಾರ್ಯರಿಗೆ ಹತ್ರ ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಾಮಲಕಾಚಾರ್ಯರು ಮೂರು ಮಂದಿ ಶಿಷ್ಯರಿದ್ದರು. ಉಳಿದ ಅನೇಕ ಜನರಿದ್ದರು, ಅವರು ಪಂಡಿತರು ವಿದ್ವಾಂಸರು. ಒಬ್ಬರು ಶಿಷ್ಯ ಇದ್ದ, ಅವನ ಹೆಸರೇನು ಅಂದ್ರೆ ಗಿರಿ. ಅವನಿಗೆ ಅಕ್ಷರಶ ಒಂದು ಏನು ಅಂದ್ರೆ ನಿರಕ್ಷರ ಕುಕ್ಷಿ, ಏನೇನೋ ಬರ್ತಿದ್ದಿಲ್ರಿ. ಇವರೆಲ್ಲ ಭಾಷ್ಯವನ್ನ ಪ್ರತಿ ದಿವಸ ಬೆಳಗ್ಗೆ ತಮ್ಮದೆಲ್ಲ ಸ್ನಾನ ಅನುಷ್ಠಾನ ಇತ್ಯಾದಿಗಳನ್ನು ಮುಗಿಸಿಕೊಂಡು ಶಂಕರಾಚಾರ್ಯರು ಸಾಧಾರಣ 8-8 ಅಥವಾ 7 8 ಗಂಟೆ ಸುಮಾರಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಭಾಷ್ಯ ಹೇಳಿ ಕೂಡ್ತಿದ್ರು. ನಾವು ಪಾಠಶಾಲಾದಾಗಿದ್ದ ಬರೊಬ್ಬರಿ 7 ಶಾಸ್ತ್ರೀಯ ಮನೆಗೆ ಹೋಗ್ತಿದ್ವಿ ಕಾವ್ಯ ಹೇಳುವ ಹೊತ್ತಿನಾಗ. ಆವಾಗ ಬರೊಬ್ಬರಿ ಶಾಸ್ತ್ರಿಗಳು ಏನ್ ಮಾಡ್ತಿದ್ರು ಅಂದ್ರೆ ಸ್ನಾನ ಕೇಳಿರ್ತಿದ್ರು. ಅವ್ರು ಬಚ್ಚಲ ಸ್ನಾನ, ನಾವು ಅಲ್ಲೇ ಗ್ವಾಡಿ ಏನದ ಅಲ್ಲಿ ಬಚ್ಚಲ ಮನೆ ಉದ್ದಕ್ಕದ ಆ ಗ್ವಾಡಿ ಹಚ್ಚೆ ನಾವು ನಿಂತಿದ್ರು. 6 ಜನ ನಿಂತಿರ್ತಿದ್ವಿ, ವೇಣಿ ಮಾಧವ ಶಾಸ್ತ್ರಿಗಳು, ರಾಜೇಶ್ವರ ಶಾಸ್ತ್ರಿಗಳು, ನಾನು, ವಾಸುದೇವ್ ಅಂತ ಒಬ್ಬರಿದ್ರು, ಹರಿಹರ ನಾರಾಯಣ ಅಂತ ಇನ್ನೊಂದಿಷ್ಟು ಮಂದಿ ಅಲ್ಲಿ ನಿಂತಿರ್ತಿದ್ವಿ. ಅವ್ರು ಬಸ್ಸದ ಸ್ನಾನ ಮಾಡಿಕೋತನ ಇದನ್ನ ಮಾಡ್ತಿದ್ರು. ಪಾಠ ಅದೇನು ಬಾಗಿಲ ಹಾಕೊಂಡು ಶವರ್ ಬಾತ್ ಗಿವರ್ ಬಾತ್ ಅಲ್ಲ. ಅಲ್ಲೇ ಬಸ್ಸದಾಗ ಸ್ನಾನ ಮಾಡುವ ಅವ್ರು ಎಂದೂ ಸೋಪ್ ಹಚ್ಚಿಕೊಂಡು ನೋಡೇ ಇಲ್ಲ ನಾವು. ಅವ್ರು ಸ್ನಾನ ಮಾಡ್ಕೋತ ಮಾಡ್ಕೋತ ನಮ್ಗೆ ಪಾಠ ಹೇಳ್ಬೇಕು, ಒಂದು ಶ್ಲೋಕ ಹೇಳ್ಬೇಕಿಲ್ಲ. ಅಲ್ಲಿಂದ ಅಲ್ಲಿಂದ ಒಲಿಸಿಕೊಂಡು ಮೇಲ್ನೀರ್ ಹಾಕೊಂಡು ಒಲಿಸಿಕೊಂಡು ಬಂದು ಅವ್ರು ದೇವ್ರ ಮನೆಗೆ ಬಂದು ಧೋತ್ರ ಉಟ್ಕೊಂಡು ಆಮೇಲೆ ದೇವ್ರ ಮುಂದೆ ಕೂತು ಭಸ್ಮ ಹಚ್ಕೊಳ್ಳೋ ತನಕನೂ ನಮ್ಮ ಪಾಠ ಆಮೇಲೆ ನಾವು ಎದ್ದು ಬಂದ್ಬಿಡ್ತೀವಿ. ಅವ್ರು ಪೂಜೆ ಶುರು ಮಾಡ್ತೀವಿ ಸಂಧ್ಯಾ ವಂದನೆ. ಅಷ್ಟು ಸಮಯ ವ್ಯರ್ಥ ಮಾಡ್ಕೊತಿದ್ದೆ. ಶಂಕರಾಚಾರ್ಯ ಮುಂಜಾನೆ ಕೂಡಲೇ ತಮ್ಮ ಜಪ ತಪಾದಿಗಳನ್ನು ಮುಗಿಸ್ಕೊಂಡು ಅವರ ಏನ್ ಮಾಡ್ತಿದ್ರು ಅಂದ್ರ ಪಾಠ ಹೇಳಿ. ಇವರೆಲ್ಲ ಕೂಡ್ತಿದ್ದರಿ, ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಾಮಲಕಾಚಾರ್ಯರು ಕೂಡ್ತಿದ್ರು. ಆ ಗಿರಿನೂ ಸಹಿತ ಏನ್ ಮಾಡ್ತಿದ್ದ ಅಂದ್ರೆ ಶಂಕರಾಚಾರ್ಯ ಬಟ್ಟಿ ಎಲ್ಲ ಆ ಶಾಟಿಗಳನ್ನೆಲ್ಲ ಒಕ್ಕೊಂಡು ಬಂದು ಅವನ್ನೆಲ್ಲ ಮಡಿಲೆ ಒಣಾಕಿ ಆಮೇಲೆ ನೀರ್ ತುಂಬಿಕೊಂಡು ಬಂದು ಅವರಿಗೆ ಅವ್ರು ಏನ್ ಸೇವಾ ಅದನ್ನೆಲ್ಲ ಅತ್ಯಂತ ನಿಷ್ಠೆಯಿಂದ ಮಾಡಿ ಅವರು ಸರಿಯಾದ ಸಮಯಕ್ಕೆ ಅಲ್ಲಿ ಬಂದು ಕೂಗ್ತಿದ್ರು. ಅವ್ರಿಗೇನು ಅದರೊಳಗಿನ ಒಂದು ಅಕ್ಷರ ತಿಳಿತಿದ್ದಿಲ್ಲ, ಸಂಸ್ಕೃತದಲ್ಲೇ ಎಲ್ಲ ನಡೀತಿದ್ರು. ಒಂದು ದಿವಸ ತಪ್ಪಿಸ್ತಿದ್ದಿಲ್ಲ. ಒಂದ್ ದಿವಸ ಅಕಸ್ಮಾತ್ ಏನಾಯ್ತು ಅಂದ್ರೆ ಬರ್ಲಿಕ್ತದ ಅಲ್ಲಿ ಅಕ್ಕ ನದಿಗ ಹೋಗಿ ಅಥವಾ ಹೋಗು ಜಲಾಶಯಕ್ಕೆ ಹೋಗಿ ಅಲ್ಲ ಬಟ್ಟಿ ಗಿಟ್ಟಿ ಒಪ್ಕೊಂಡು ಅವ್ರದ್ದು ಶಾಖಿ ಗಿಟ್ಟಿ ಒಪ್ಕೊಂಡು ಬರ್ಲಿಕ್ತದ ಆತು. ಶಂಕರಾಚಾರ್ಯ ಸುಮ್ಮನೆ ಕೆಳಗೆ ಮುಖ ಹಾಕಿ 5-10 ನಿಮಿಷ 15 ನಿಮಿಷ ಅರ್ಧ ತಾಸ ಗಿರಿ ಬಂದೇ ಇಲ್ಲ. ಅವಾಗ ತಡ್ಕೊಳಿಕ್ ಆಗಿಲ್ಲ. ಪದ್ಮಪಾದಾಚಾರ್ಯ ಏನಂದ್ರು ಅಂದ್ರೆ ಮಹಾರಾಜ್ ಪಾಠ ಶುರು ಮಾಡಿ ಇಲ್ಲ ಗಿರಿ ಬರಲಿ ನೋಡ್ರಿ. ಅದು ಕೂಡಲೇ ಇವ್ರೇನಂದ್ರು ಅಂದ್ರೆ ಪದ್ಮಪಾದಾಚಾರ್ಯ ಏನಂದ್ರು ಅವ್ರು ಬರ್ಲಿ ಕಲ್ಲು ಗುಂಡು ಬಂಡೆ ಅವ ತಮ್ಮ ಶುರು ಮಾಡಿ ಕಟ್ಟಿ
سرو بلم نشفلم
நம்ம நம்ம கதையாளர்கள் வளர்கள் ஏன் தம் இல்லை நம்ம திருகி முடிக்கி திருகி முடிக்கி என்பான ವೈಭವದಲ್ಲಿರಬೇಕು, ಐಶ್ವರ್ಯದಲ್ಲಿರಬೇಕು, ಭೋಗ ಸುಖ ಅನುಭವಿಸೋದಿರಬೇಕು ಅನ್ನೋದು ಒಂದನ್ನ ಬಿಟ್ಟರೆ ನಮ್ಮ ತಲೆ ಒಳಗೆ ನನ್ನ ಜೀವನದಲ್ಲಿ ನಾನು ಏನಾದರೂ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅನುಭವ ಪಡ್ಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ನನ್ನ ಜೀವನವನ್ನು ನಾನು ಧನ್ಯ ಮಾಡ್ಕೋಬೇಕು ಅಂತ ನಮ್ಗೆ ಅನ್ಸಿ ನಮ್ಮ ಕಲೆಯಾಗ ತಿರುಗಿ ಮುಗಿ ಪಗಾರ ಈ ಕಂಪನಿ ಬಿಟ್ಟು ಆ ಕಂಪನಿಗೆ ಹೋಗ್ತೀವಿ ಯಾಕ್ರಿ ಅದ್ರ ಪ್ಯಾಕೇಜ್ ಹೆಚ್ಚದ ಮಾರ್ಕೆಟಿಂಗ್ ರೀ ಬರೇ ಅರ್ಥಾತ್ ಏನು ಅಂದ್ರೆ ಯಾವ ಕಂಪನಿ ಒಳಗೆ ದುಡ್ಡು ಹೆಚ್ಚಿರ್ತದ ನಮ್ಗೆ ಸಾಕಷ್ಟು ಫೋನ್ ಮಾಡ್ತಾರೆ ಗುರುಗಳು ಈ ಕಂಪನಿ ಬಿಟ್ಟು ಆ ಕಂಪನಿ ಹೊಟ್ಟಿದ್ ಯಾಕ್ರಿ ಇಲ್ಲಿ ಅಲ್ಲಿ ಪ್ಯಾಕೇಜ್ ಹತ್ತದ ಇಲ್ಲಿ ಇಲ್ಲಿ 12 ಲಕ್ಷದ ಅಲ್ಲಿ 15 ಲಕ್ಷದ ಮತ್ತಿದು ಬೇರೆ ಏನು ಮತ್ತೇನು ತ್ರಾಸು ಇಲ್ಲಿ ಈ ಬಾಸ್ ಬಹಳ ನಮ್ಗೆ ತ್ರಾಸು ಕೊಡ್ತಾರೆ ಈ ಕಂಪನಿಯಾಗ ಮ್ಯಾಲೆ ನಾವು ತ್ರಾಸ ಕೊಟ್ರೆ ಆ ಕಂಪನಿಯಾಗ ಕೆಳಗೆ ನಾವು ತ್ರಾಸ ಕೊಡ್ತಾರೆ ಎಲ್ಲಿ ಹೋದ್ರು ಇಷ್ಟದ ಈ ಪ್ರಪಂಚದ ಹಣೆ ಬರ ಒಬ್ರು ಬೆಳೆಸರು ಕೆಳಗೆ ಬಂದ ಏನು ಬಾಬಾ ಮದ ಆಫೀಸ್ ಮದ ಭಾಳ ಕಟ್ಕಟಿ ಅನ್ಬೋದು ಭಾಳ ಕಿರಿಕಿರಿ ಆಗ್ತದೆ ಬೆಳೆಸರು ಅಂದ್ರು ಸೋಳ ಬಿಟ್ಟು ಬಿಡ್ರಿ ಸೋಳು ಕಸೆ ಚಾಲೆ ಬಿಟ್ರೆ ಹೆಂಗ್ ನಡೀತದ ಸೋಸ ಅನುಭವಿಸ್ರಿ ಹೋ ಗಿದ್ದಿಗಳು ಸೋಸ ಆಯ್ತವು ಎಲ್ಲ ಸೋಸು ಅನುಭವಿಸೋದ್ರಿ ಹಾಸ ಉರ್ಲಾಕ್ ಕೊಡ್ ನಾನು ಬಿಡ್ಲಿಕ್ಕೂ ಆಗಂಗಿಲ್ಲ ಅನುಭವಿಸ್ಲಿಕ್ಕೂ ಆಗಂಗಿಲ್ಲ ಮತ್ತೇನ್ ಮಾಡಿದ್ರಿ ಪ್ರಪಂಚದೊಳಗೆ ನಿಮ್ಗೆ ತಿಂಗಳ 1 ಕೋಟಿ ರೂಪಾಯಿ ಅರ್ಥಾತ್ ಕೊಡುವಂತ ಯಾವುದೇ ಕಂಪನಿ ಒಂದು ನೌಕರಿ ಸಿಕ್ಕರು ಸಮಾಧಾನ ಅನ್ನುವಂತಹದ್ದು ಸರ್ವಥಾ ಅನಿಕ್ಷೆ ಸಮಾಧಾನ ಹೊರಗಿನ ಪ್ರಪಂಚದೊಳಗೆ ಸಿಗುವಂತ ವಸ್ತು ಅಲ್ಲ ನಾನು ದಿನ ಹೇಳ್ತೀನಿ ಸಮಾಧಾನ ನಮ್ಮೊಳಗೆ ನಾವು ನಿರ್ಮಾಣ ಮಾಡ್ತೀವಿ ಒಂದು ವಾರ ಒಂದು ಸ್ಟೇಷನ್ ಮೇಲೆ ಒಬ್ರು ಹೋದ್ರಿ ಬೆಂಗಳೂರಿಗೆ ಹೋಗಲಿಕ್ಕೆ ಅಂತ ತಿಳ್ಕೊಂಡು ಹೋದ್ರು ಹುಬ್ಬಳ್ಳಿ ಸ್ಟೇಷನ್ ಮೇಲೆ ಹೋದ ಕೂಡಲೇ ಅಲ್ಲಿ ಪೋರ್ಟಲ್ ಬಂದ ಅವ್ ಬನ್ನಿ 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 ಸಾಹೇಬ್ರ ಬನ್ನಿ ಕೂಡ್ಲಿ ಸೀಟ್ ಚೆನ್ನಾಗಿದೆ ಕೂತ ಯಾವ್ದು ತಮಗೆ ಬೆಂಗಳೂರು ಗಾಡಿ ಮುಂದೆ ಅರ್ಧ ತಾಸದಲ್ಲಿ ಕಾಫಿ ಎಲ್ಲ ತಂದು ಕೊಡ್ಲಿ ಏನ್ ಬೇಡ ಪೇಪರ್ ತಂದು ಕೊಡ್ಲಿ ಬೇಡ ಮತ್ತೊಮ್ಮೆ ಇತ್ತ ಕಾಫಿ ಮುಂದೆ ಸರ್ ಕೂಡ್ಲಿ ಸ್ವಲ್ಪ 12 ಗಂಟೆ ಬರ್ತದೆ 12 ಆದ್ರೂ ಬಂದ್ವಿ ಗಾಡಿ ಮತ್ತ ಮುಂಚೆ ಮಂಟಿದ್ದ ಪೋರ್ಟರ್ ಅದ್ರ ಮತ್ತೆ 12 ಆದ್ರೂ ಬಂದ್ರಿ ನಾಯ್ ಮಾಡ್ರಿ ಸುಮ್ಮನೆ ಕೂಡ್ರಿ ನಾ ಬಂದಾಗ ಹೋಗ್ರಿ ನಾಯ್ ಮಾಡ್ರಿ ಚಂದ ಮಾತಾಡ್ರಿ ಏನಿಲ್ರಿ 12 ಗಂಟೆ ತನಕ ನಮ್ದು ಸೌಜನ್ಯ ಸಪ್ತಾಹ ಇತ್ತು ಅದಕ್ಕೆ ಅದ್ ಮುಗಿತ 12 ಗಂಟೆ ನಮ್ಗೂ ಎಲ್ಲ ಹಿಂಗಾರಿವು ಈ ಪ್ರಪಂಚದೊಳಗಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ನನ್ನ ಸಮಾಧಾನ ಭಂಗ ಮಾಡಲಿಕ್ಕೆ ಶಕ್ತಿ ಏಕನಾಥ ಮಹಾರಾಜರಿಗೆ ಶಾಂತಿ ಬ್ರಹ್ಮ ಅಂತಿದ್ದ ನನಗೆ ಅವ್ರು ನೋಡಿ ಎಷ್ಟು ಆಶ್ಚರ್ಯ ಅಂತ ಅದ್ಭುತ ಮನುಷ್ಯಪ್ಪ ಅವ್ರು ಎಷ್ಟು ಕಾವ್ಯ ಬರ್ತಾರ ಎಷ್ಟು ನಮೂನಿ ಕಥಿ ಅಂತ ಕಥಿ ಬರ್ತಾರ ಬರೆಸಿ ಬರೇ ಇನ್ನೊಬ್ಬರಿಗೆ ಅವ್ರು ಬರದವರು ಬಂದರು ಬರ ನಾನು ಮತ್ತೆ ನೀವ ಬರಿಬೇಕ್ರಿ ಪ್ರಸ್ತಾವನೆ ಅಂತಂದ್ರು ನಾನು ಅಲ್ಲಿ ಮನಃಪೂರ್ವಕವಾಗಿ ಒಂದು ಸ್ವಲ್ಪ ಬರ್ದೆ ಆದ್ರೆ ಅವ್ರು ಇನ್ನೂ ನೀವು ಇನ್ನೂ ಅಷ್ಟು ಬರಿಬೇಕ್ರಿ ಇನ್ನೂ ಅಷ್ಟು ಬರಿಬೇಕಾಯ್ತು ಅಂದ್ರು ಮಲ್ಲಿ ಬಂದಾಗ ನನಗೂ ಅವಸರ ಈ ಉತ್ಸವದ ಗದ್ದಲದಲ್ಲಿ ನನ್ನ ಕಲಿಯೋದ್ರೆ ಇನ್ನೂ ಅಷ್ಟು ಬರಿಬೇಕನ್ಸ ಇದು ಇನ್ನೊಂದು ಸದ ಪುನರಾವರ್ತನೆ ಆದಾಗ ನಾಳೆ ಇನ್ನೂ ಅಷ್ಟು ಬರೀಬೇಕು ಅಂತ ರಾಮಣ್ಣ ಅವರು ಅವರು ಖರೇ ರಾಮಣ್ಣ ಅವ್ರು ನೋಡಿ ಈ ರಾಮಾಯಣ ಬಂದಿರೋ ರಾಮಣ್ಣ ಅವರು ಅಂದ್ರೆ ಖರೇ ರಾಮಣ್ಣ ಅವರ ವಾಲ್ಮೀಕಿಗಳು ಬರೆದ್ರು ಖರೆ ಆಮೇಲೆ ವಾಲ್ಮೀಕಿಗಳು ನಾರದ್ರು ಹೇಳಿದ್ರು ರಾಮ ರಾಮನ್ ಕೂತ ಕೂಡು ಅಂತ ಕೂತರ್ರಿ
ನಾವಾಗಿದ್ರೆ ಏನ್ ಮಾಡ್ತಿದ್ವಿ ಗೊತ್ತ ಅಲ್ಲಿ ಆರುಗಳ ಹತ್ರ ಹೋಗು ತನಕ ಕೂರ್ತಿದ್ವಿ ಆಮೇಲೆ ಏರ್ಕೊಂಡು ಒಂದ್ ದಿವಸ ದಶಮಿ ಇತ್ತವ ಏಕಾದಶಿ ಇತ್ತು ಮುಂಜಾನೆ 9 ಗಂಟೆಗೆ ಮಹಾರಾಜರು ಆನಂದ ಸಾಗರ್ ಬಂದು ನಮಸ್ಕಾರ ಮಾಡಿದ್ರು ಹೊಂಟಿದ್ರು ಅವ್ರ ಊರಿಗೆ ಬಂದು ನಮಸ್ಕಾರ ಮಾಡಿದ ಕೂಡಲೇ ಮಹಾರಾಜರು ಏನಂದ್ರು ಆನಂದ ಸಾಗರ್ ಮಾರುತಿ ಹತ್ತು ನಿಂತಿದ್ರು ಆನಂದ ಸಾಗರ್ ಇಲ್ಲೇ ಭಜನೆ ಮಾಡ್ಕೊಂಡು ನಿಂತಿದ್ರು ನಾ ಈ ಸದ್ಯ ಬರ್ತೀನಿ ಹ್ಞೂನ್ರಿ ರಘುಪತಿ ರಾಘವ ರಾಜ ರಾಮ ಪ್ರತೀಕ ಪಾವನ ಸೀತಾರಾಮ ರಘುಪತಿ ರಾಘವ ರಾಜ ಭಜನೆ ಮಾಡ್ಕೊಂಡು ಪರಮಾತ್ಮ ಅಂದ್ರೆ ಎಷ್ಟು ಸರಳ ಅದನ್ನು ಅಷ್ಟು ಕಠಿಣವ ನಿಮ್ಗೇನಾದ್ರು ಆಶ್ಚರ್ಯ ಅನ್ಸ್ಬೋದು ಮಹಾರಾಜರು ಮರುದೂಸ್ಕೊಂಡ್ರು ಭಜನೆ ಮಾಡ್ಕೊಂಡು ನಿಂತಿರೋ ಅಂತ ಹೇಳಿ ಹೋಗಿರೋ ಮಹಾರಾಜರು ಮರುದೂಸ್ಕೊಂಡ್ರು 9 ಗಂಟೆ ನೋಡಿ ಸತ್ಯ ನಾವು ಎದುರಿಗೂ ಪಾಸ್ ಪ್ರತಿಯೊಂದ್ರಿಗೂ ನ ಪಾಸ್ ಮಹಾರಾಜರಂದ್ರು ಶಿಷ್ಯ ಸಾವಾಸ ಶಿಷ್ಯದ್ರಿಂದ ನಮ್ಮ ಭೂಮಿಕಾನೇ ಇದೆ ನಮ್ದು ಪಿಂಡ ಅಲ್ಲ ಅದ ಹೇಳ್ಬೇಕು ನಮ್ ಪಿಂಡನ ಬೇರೆ ಬರೇ ಪ್ರಪಂಚ ದುಡ್ಡು ಮನಿ ಮಾರು ಮಕ್ಕಳು ಮನಿ ನಿನ್ ಬಿಟ್ಟು ಬೇರೆ ವಿಚಾರ ಇಲ್ಲ ಆನಂದ ಸಾಗರ್ ಮದುವೆ ಮಹಾರಾಜರ ಮಾಡಿದ್ರು ಒಂದ್ ದಿವಸ ಮಹಾರಾಜರು ಒಬ್ಬ ಶೀನಿ ಮಾವ ಬಂದಿದ್ದ ನಾವು ಮಹಾರಾಜರ ಮುಂದೆ ಒಂದು ಸೀರೆ ಹರಿದುಕೊಂಡು ಕೂತಿದ್ದ ಮಹಾರಾಜರು ಒಂದೊಂದು ಸೀರೆ ನೋಡಿ ಕತ್ತಿದ್ದು ಇದು ಚಲೋ ಅದ ಇದು ಚಲೋ ಅದ ಅವಾಗ ಬ್ರಹ್ಮಾನಂದ ಮಹಾರಾಜರು ಅಲ್ಲೇ ಇದ್ರು ಅವ್ರು ಒಂದ್ಸಲ ಹಿಂಗೆ ಹೋದ್ರು ಮತ್ತೆ ಹಿಂಗೆ ಬಂದ್ರು ಆ ಸೀರೆ ಕಡೆ ಹೊಳೆ ನೋಡ್ಲಿಲ್ಲ ಅಷ್ಟೊತ್ತಿಗೆ ಆನಂದ ಸಾಗರ್ ಬಂದ್ರು ನೀವು ನೋಡಿದವರ ಬಡ ಬಡ ಕೆಳಗ್ ಬಗ್ಗೆ ಒಂದು ಸೀರೆ ಎತ್ತಿ ಮಹಾರಾಜ್ ಈ ಸೀರೆ ಚಲೋ ಅದ ನೋಡ್ರಿ ಹ ಮಹಾರಾಜ್ ಆನಂದ್ ಸಾಗರ್ ನಿಮ್ಮ ಮದ್ವೆ ಮಾಡ್ಕೊಡ್ತೇನೆ ಆನಂದ್ ಸಾಗರ್ ನಿಗೆ ಇಷ್ಟು ಸೀರಿಯಸ್ ಆಗ್ತಾ ನೀ ಮದ್ವೆ ಮಾಡ್ಕೊಂಡ್ಬಂದವ್ರು ಅವ್ರ ಮದ್ವೆ ಮಾಡೇ ಬಿಟ್ಟು ಅಲ್ಲೊಬ್ಬರು ಬೌ ಸಾಹೇಬ್ ಎಂತಿದ್ರು ಅವ್ರ ಮಗಳ ಜೊತೆಗೆ ಮದ್ವೆ ಪ್ರಹ್ಲಾದ್ ಮಹಾರಾಜರು ಅಂತಿದ್ರು ಅರ್ಥಾತ್ ಏನು ಅಂದ್ರೆ ಪಾಂಡುರಂಗ ಮಹಾರಾಜರು ಅಂತಿದ್ರು ಮಹಾರಾಜರ ಶಿಷ್ಯರು ರಾಮಾನಂದ ಅಂತಿದ್ರು ಅವರಿಗೆ ಅವ್ರ ಶಿಷ್ಯರೊಬ್ರು ಪ್ರಹ್ಲಾದ್ ಮಹಾರಾಜರು ಸಾಕರ್ ಕೇಳದಲ್ಲಿ ಪಾಂಡುರಂಗ ಮಹಾರಾಜರು ಪ್ರಹ್ಲಾದ್ ಮಹಾರಾಜರು ಏನಂತಿದ್ರು ಅಂದ್ರೆ ಇಬ್ರು ಮದ್ವೆ ಆಗಿದ್ದಿಲ್ಲ ಪ್ರಹ್ಲಾದ ಮದ್ವೆ ಮಾಡಿದ್ರು ನಾವ್ ಅಲ್ಲಿ ಮದ್ವೆ ಮಾಡಿದ್ರು ಮದ್ವೆ ಮಾಡಿದ್ರು ಕೊನೆಗೆ ಎಲ್ಲಿಗೆ ಬಂದು ಹತ್ತಿವ್ ಅಂತಂದ್ರ ನೀವ ಮುಂದೆ ನಿಂತು ಮಾಡಿದ್ರೆ ಮಾಡ್ಕೋತೀವಿ ಆದ್ರೆ ನಾನ ಮುಂದೆ ನಿಂತು ಮಾಡ್ತೀನಿ ಆಯ್ತು ಒಪ್ಪಿದ್ ಯಾರು ಹುಡುಗಿನ ನೋಡಿದ್ರು ಪ್ರಹ್ಲಾದ್ ಮಹಾರಾಜರಿಗೆ ನಾವು ನೋಡಿದ್ವಿ ಅವನು ಪ್ರಹ್ಲಾದ್ ಮಹಾರಾಜರಿಗೆ ಬಹಳ ಬಹಳ ಶಾಂತ ಮೂರ್ತಿ ಅವ್ರ ಕಡೆಗೆ ಮಹಾರಾಜರು ಒಂದು ರಾಮ ಪಂಚಾಯತ್ ಅನ್ನು ಕೊಟ್ಟಿದ್ರು ರಾಮ ಲಕ್ಷ್ಮಣ ಸೀತಾ ಮಾರುತಿ ಅದನ್ನ ಅವ್ರು ಪ್ರತಿ ದಿವಸ ಪೂಜಾ ಮಾಡಲ್ದಾನೆ ಅವ್ರೇ ಊಟ ಮಾಡ್ತಿದ್ದಿಲ್ಲ ಅವಾಗಿನ ಕಾಲದ ಚಕ್ರಿ ಒಳಗೆ ಅಡ್ಡಾಡ್ತಿದ್ರು ಅದು ಹೆಂಗೋ ಏನೋ ಆ ಪ್ರಹ್ಲಾದ್ ಮಹಾರಾಜ ಪೂಜಾದ ಪೆಟ್ಟಿಗೆ ಎಲ್ಲೋ ದಾರೆ ಬಿದ್ದು ಬಿಡ್ತದೆ ಒಂದ್ ಊರಿಂದ ಒಂದ್ ಊರಿಗೆ ಸಾಕಲ್ ಕೇಳಕ್ ಬರೋ ಮುಂದೆ ಬಿತ್ತಾರೆ ಇಲ್ಲಿ ಬಂದು ನೋಡಿದ್ರಾಗ ಪೆಟ್ಟಿಗೆ ಇಲ್ಲೇ ಇಲ್ಲ ಎಲ್ಲಾ ಕಡೆ ಹುಡುಕಾಡಿದ್ರು ಕೊನೆಗೆ ಪ್ರಹ್ಲಾದ್ ಮಹಾರಾಜ್ ಹೇಳಿದ್ರು
ರಾಮ ದೇವರು ಕೂಗಿಲ್ಲದ ನಾನು ಊಟ ಮಾಡಂಗಿಲ್ಲ. ಶಿಷ್ಯರು ಹೋದ್ರೆ ಹುಡುಕೋತ ನಾಲ್ಕನೇ ದಿವಸ ಪೆಟ್ಟಿಗೆ ಸಿಗ್ತದೆ. ನಾಲ್ಕು ದಿವಸ ಏನದನ್ನು ಬರೇ ಒಂದು ತಕ್ಕೇನು ಒಂದು ತೀರ್ಥ ಕುಡಿಸಿದಳ ಎತ್ತುಗಳಂದ್ರೆ ಬೇರೆ ಏನು ಇಂಥ ನಿಷ್ಠ ಅದು ನಮ್ಮ ಪೂಜೆ ಆದ್ರೆ ಅದು ಆಗ್ಲಿಕ್ಕ ಇಲ್ಲ ಎಂತೇಳಿದ್ರು ದಿವಸ ಪೂಜೆನೇ ಆಗಿಲ್ರಿ ಆ ಪಾಪ ಆ ಭಗವಂತ ಒಳಗೆ ನಾಲ್ಕು ಕೂತಿರ್ತಾರ ಮನ್ಯಾಗ ನಾವು ಹೋಗಿ ಬಿಟ್ಟಿರ್ತೀವಿ ಇಲ್ಲರೇ ಆ ಪ್ರಹ್ಲಾದ್ ಮಹಾರಾಜನ್ ಪಾಂಡುರಂಗ್ ಮಹಾರಾಜರೇ ಒಂದು ಪ್ರಹ್ಲಾದ ಮದ್ವೆ ಮಾಡಿ ನಾವು ಅಲ್ಲೇ ನೀವು ಮುಂದೆ ಅಂತ ಮಾಡಿದ್ರೆ ಮಾಡ್ಕೊಡ್ತು ಆಯ್ತು. ಆಮೇಲೆ ಪಾಂಡುರಂಗ್ ಮಹಾರಾಜರೇನ್ರು ಕಲ್ಯಾಣ ನೋಡಿದ್ರು. ಆಮೇಲೆ ಲಗ್ನದ ಮುಹೂರ್ತ ನಿಶ್ಚಿತ ಆತು. ಆ ಕಲ್ಯಾಣ ಅವ್ರ ಜೊತೆಗೇನೆ ಪಾಂಡುರಂಗ್ ಮಹಾರಾಜ ಅವ್ರ ಜೊತೆಗೆ ಚಕಡ್ಯಾಗ ಏನದ ಅಂದ್ರ ಅವರು ಹೆಣಬೀಗರ ಜೊತೆಗೇನೆ ಬರ್ಲಿಕ್ಕೆ ಇತ್ತಾಗ ಏನಾಗಿತ್ತು ಗೋಂದಾವಲೆ ಒಳಗ ಅಂತಂದ್ರೆ ಆನಂದ ಸಾಗರ ಮಗಳು ಮದುವೆ ಅಂತ ಮಹಾರಾಜರಂದ್ರು. ನಾಳೆ ಗುರುವಾರ ದಿವಸ ಆನಂದ ಸಾಗರ ಮಗಳು ಮದುವೆ ಅಂತ ಮತ್ತೆ ಹುಡುಗ ಇನ್ನೂ ನೋಡಿಲ್ಲ. ಗುರುವಾರ ದಿವಸ ಈ ಒಂದು ಇದನ್ನು ಶುಕ್ರವಾರ ದಿವಸ ಹೇಳಿದ್ರು ನಾಳೆ ಮುಂದಿನ ಗುರುವಾರ ದಿವಸ ಆನಂದ್ ಸಾಗರ ಮಗಳ ಮದುವೆ ಹುಡುಗ ಇನ್ನೂ ನೋಡಿಲ್ಲ. ಹುಡುಗ ನೋಡಿದ್ರ ನಮ್ ಈಗ ನೋಡ್ರಿ ಹುಡುಗ ಹುಡುಗಿ ನೋಡುದು ಮಾತಾಡುದು ಅಡ್ಡಾಡುದು ಎಲ್ಲ ಆದ ಬಳಕ ಅಗದಿ ಅಗದಿ ವಿನೋದವಾಗಿ ಒಂದು ಹುಡುಗಿ ಮದುವೆ ನಡೆದಿತ್ತು ಬೆಲ್ಸರಡ್ ಹೋಗಿದ್ರ ಆ ಹುಡುಗಿ ಬ್ಯೂಟಿ ಪಾರ್ಲರ್ ನ್ಯಾಕ್ ಕೂತಿದ್ರು ಆ ಬ್ಯೂಟಿ ಪಾರ್ಲರ್ ದಕ್ಕಿನ ಕರೆಸ್ಕೊಂಡಿದ್ರ ಬೆಂಗಳೂರಿಂದ ಹುಬ್ಬಳ್ಳಿ ಕರೆಸ್ಕೊತಾರ್ರಿ ಅವ್ರು ಫ್ಲೈಟ್ ನ್ಯಾಕ್ ಬರ್ತಾರ ಇಲ್ಲಿ ಬಂದು ಸಜಾಮುಟ್ಟಿ ಮಾಡಿ ಹೋಗ್ಲಿಕ್ಕೆ ಅವ್ರು 30,000 ರೂಪಾಯಿ ತೋರ್ ಏನು ಹಳೆಯ ಇವ್ರನ್ನ ಹಜಾಮತಿ ಮಾಡಿ ಹೋಗ್ಬಿಡ್ತಾರ ಆಕೆ ಬ್ಯೂಟಿ ಪಾರ್ಲರ್ ನ್ಯಾಕ್ ಕೂತಾರ ಅಂದ್ರೆ ಕೋಲ್ಯಾಕ್ ಕೂತಾರ ಇಲ್ಲಿ ಪಾಪ ಚಲಪಡಿಸ್ಲಿಕ್ಕ ಮುಹೂರ್ತ ಹತ್ರ ಬಂತು ಬಾಗಲ ಪಡೆದ ಬೆಳೀತಾರ ಬಂದೆ ಬಂದೆ ಅಂತ ಅಳಕ್ಕಿ ಮಾಡ್ತಾರೆ ಒಳಗೆ ನಡೆದ ಮುಹೂರ್ತ ದಾಟಿ ಹೋಗಿ ಕಳಿತೀರಿ ಅವಾಗ ಅವ್ರ ಪಾಪ ಬೆಳೆಸರ ಹತ್ರ ಬಂದು ಬಾಬಾ ತಾಯಿ ಮೂರ್ತ ಬಾಬಾ ಬಾಬಾ ಅವ್ರೇನಂದ್ರು ಮೂರ್ತ ಎಂದು ಆಗಿ ತೋಡಿ ಹಾಕಿಕಾರ ಹಾಕಿ ಬಿಡಿ ಇಂಥವು ಈಗಿನ ಪರಿಸ್ಥಿತಿ. ಮಹಾರಾಜಂದ್ರು ಆನಂದ್ ಸಾಗರ್ ಮದುವೆ ಹುಡುಗ ಇನ್ನು ನೋಡಿಲ್ಲ. ಬಡ ಬಡ ಮಹಾರಾಜರು ಒಂದು ಪತ್ರ ಬರೆದ್ರು ಚಿರಂಜೀವಿ ಪಾಂಡುರಂಗನಿಗೆ ಆಶೀರ್ವಾದಗಳು ನೀನು ಈ ಪತ್ರ ಮುಟ್ಟಿದ ಕೂಡಲೇ ಒಂದು ಹೆಜ್ಜೆ ಮುಂದಿಡದಾನೆ ನೀನು ಗೋಂದಾವಲಿಗೆ ಬರಬೇಕು. ಪಾಂಡುರಂಗ ಮಹಾರಾಜರ ಅವ್ರ ಜೊತೆಗೆ ಹೊಂಟಿದ್ದಲ್ಲ ಬೀಗನ ಜೊತೆಗೆ ತಾರೆಗೆ ಈ ಪತ್ರ ಸಿಕ್ಬಿಡ್ತು. ಒಬ್ಬನ ಕುದುರೆ ಮ್ಯಾಲಿಂದ ಕೊಟ್ಟು ಕಳಿಸಿದ್ರು ಅಲ್ಲಿ ದಾರಿಯಾಗ ಪತ್ರ ಸಿಕ್ತು. ಪತ್ರ ನೋಡಿ ಹಾವಳೆ ಬಿಟ್ಟು ಏನ್ ಮಾಡ್ಬೇಕು ಈಗ ಧರ್ಮ ಸಂಕಟ. ಏನ್ ಪಾಂಡುರಂಗನ ಮದುವೆಗೆ ಹೋಗ್ಬೇಕು ಏನ್ ಗೋಂದಾವಲಿಯಲ್ಲಿ ಮಹಾರಾಜರು ಕಲ್ಲಿ ಕಟ್ಟಾರ ಅಂತ ಅಲ್ಲಿ ಹೋಗ್ಬೇಕು. ಕೊನೆಗೆ ಅವರು ಪ್ರಹ್ಲಾದ ಮಹಾರಾಜರಿಗೆ ಒಂದು ಪತ್ರ ಬರ ಚಿರಂಜೀವಿ ಪ್ರಹ್ಲಾದನಿಗೆ ಸಪ್ರೇಮ ಆಶೀರ್ವಾದಗಳು ಆಶೀರ್ವಾದಗಳು ನನಗೆ ಅರ್ಥಾತ್ ಹೋಗ್ಲೇ ಮಹಾರಾಜ ದೊಡ್ಡ ಮಹಾರಾಜರು ಬರ್ಲಿಕ್ಕೆ ಪತ್ರ ಬರ್ದಾರೆ. ಆದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗೆ ಒಂದು ಹೆಜ್ಜೆ ಮುಂದಿಡಲ್ದೇ ಗೋಂದಾವಲಿ ಹೋಗ್ಬೇಕಾಗಿದ ಈ ಪತ್ರನ ನಾನು ಅಂತ ತಿಳ್ಕೊಂಡು ನೀನು ಅಡ್ಡಿ ಕಾಳು ಹಾಕ್ಸು. ಇಲ್ಲಿ ಬಂದ್ರು ಬಂದು ಕೂಡಲೇ ಮಹಾರಾಜರ ಮುಂದೆ ಬಂದು ನಮಸ್ಕಾರ ಮಾಡಿ ಮಹಾರಾಜರೇನಂದ್ರು ಪಾಂಡುರಂಗ ಮದುವೆ ಮಾಡಿಕೊಂಡು
ديفيا دي أول إلها ليلا، بندرنجا مدري ما أدري، أوراندرو يين بدي تدي، كلبنا لك بعدنا، نانا نسيشين مدري ما أدري، نانا ويتدي، أمير والدي، لا والدي خير هذا بقى، نينياش ما أدري كذي نورو. ماروتي رايا شغمهرشيو سمرترو نينو برمجاري ياكي تلار ويكول تخوغاو ناو يالير مدري ماركول نرقل خوغاو خلال نياك ماركو خاب رايكي ماركو تنو باي من باغو تكون مدري ماركو كيا أوين نعبدك كنكرك هذا هي كفتي أنا كم بدر 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 هاي ما تكتب من كنكرنا ما تجي ماركو تين ما تجي وادلنا فين ما تجي وادلي تليق هم أنتم كونوا أدرى غروار دوس أدرى برنثار مهاراج ركشتا بيرواجي لكنكرنا مهاراج مهاراج سيري نوند كتاع وملي أنن ثاغر بند فاحو مهاراج سير صلوا أنن ثاغر من مدري ما أدري مدري ما أدري كيفان فيا كذي كتير ياندرا نحن جيبنا للي سطغور غل بريش آجي أو تلي ما كاي تروان ريان أكتره، وقتيت ويانثا مهان أكتره. هنگو هنگل أمك رامان أو فار يدوان سكتر أو بقية رامان يدوان أو سبها أو بروتي أو سهجتي. إنثا أول، يكرونار راماينا أنت بدل، يهتد بستر بدل. يدوان ناك نودي وات تورستي. نعم 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 نانا ప్రపంచిక బెంకి హచ్ అండోలాగ వన్ కూతిని హంగ దర్శన కొడగి నోర్తిని తుకారం మహారాజుల ప్రపంచి ఏంటిది ఒందు సౌర్ హింతి హేరు అగ అత అప్పుడు చాంద్ర దివస ఏనాడు బర్క ఇన్నము చలో దివస పడతావు అగియన్స్ కు అంగర్ ఎల్వ దుడ్లిట పడతావు ఒక నాక అర్థాత్ ఒక 10 20 రూపాయ బరువు తస కాయ నై ఏంద ము చలో దివస కాంగ نمو إشت كاتوغي لا إشت كاتوغي لا إن كاتوغي لا إن كاتوغي لا أدرى إن شلون شلون وا They make poverty fashionable or Bartan one Bhushan Tirupur Nayo the Dalitru Shrimantike Benhati Kabira Sabjaga Dendrantana Dhanwanta Naikoi Dhanwanta Sojani and Jaki Ramanam Dhanwanta భగవంతుని నామన నమ నిజవాద ఐశ్వర్య భాగ్య సంపత్తు సంపదో నైవ సంపద విపదో నైవ విపద యావదు నా విపత్తు అని తెలుకోండి వాడు విపత్తల్ల యావదు నా సంపత్తు అని తెలుకోండి వాడు సంపత్తల్ల విపదో నైవ విపద సంపదో నైవ సంపద మొదటి విపత్తు సంపత్తు యావది విపత్ విస్మరణం విష్ణు సంపద నారాయణ స్మృతి విపత్తుల భగవంతుని మార్త నామీన ప్రపంచమాలి కత్తియు ఇంత ఘోర విపత్తు ఇన్నోంది యావదు వల్ల మత్తు భగవంతుని స్మరణే నిజవాద సంపత్తు నేను ఏనాద తిరుపోడు ఏనాద మాట ఏనాద నమ్మేన అర్భక్తి ఏమూ తకరాలు ఇల్ల ఏమూ ఇదు ఇల్ల ఆదరేను అంద్ర
ಭಗವಂತ ನಾಮಸ್ಮರಣೆ ಸದ್ಗುರುಗಳ ದಿವ್ಯವಾಗಿರ್ತಕ್ಕಂಥ ಅನುಗ್ರಹ ಇವು ಯಾರನ್ನು ಬಿಟ್ಟರೆ ನಮ್ಮ ಪ್ರಪಂಚವ ನಮ್ಮ ಸುಖ ಶಾಂತಿ ಸಮಾಧಾನ ನಮ್ಮ ಡಿಕ್ಷನರಿ ಒಳಗೆ ಬರಂಗಿಲ್ಲ. ಮತ್ತೆ ನಮ್ಗೆ ಸಮಾಧಾನ ಇರ್ಲಿ ಸಮಾಧಾನ ಇರ್ಲಿ ಸಮಾಧಾನ ಎಲ್ಲಿದ್ ಬರ್ಬೇಕು ಸಮಾಧಾನ ಸಮಾಧಾನ ನಮ್ಮ ಅಂತಕ್ಕಂದ್ರೊಳಗೆ ನಾವ ನಿರ್ಮಾಣ ಮಾಡ್ಕೊಳ್ದಿರ್ತೇವೆ ಹೊರಗಿನಿಂದ ತರುದಿರ್ತದೆ. ನೀವು ಕೋಟಿ ಗಟ್ಟಲೆ ಕೊಟ್ಟು 10 ಮನೆ ಕೊಂಡ್ಕೊಡ್ರಿ ಸಮಾಧಾನ ಇಲ್ಲ. ಕೋಟ್ಯಾನಗಟ್ಟಲೆ ನೀವು ಬ್ಯಾಂಕ್ನಾಗ ರೊಕ್ಕ ಇಡ್ರಿ ಸಮಾಧಾನ ಇಲ್ಲ. ಬೇಕಾದಷ್ಟು ದೊಡ್ಡ ಅಧಿಕಾರ ಪ್ರಾಪ್ತ ಆದ್ರೂ ಸಮಾಧಾನ ಇಲ್ಲ. ಸದ್ಗುರುಗಳ ಚರಣಾರವಿಂದಗಳಲ್ಲಿ ನಾವು ಅನನ್ಯವಾಗಿ ಶರಣ ಹೋಗಬೇಕು. ಭಗವಂತನ ನಾಮಸ್ಮರಣೆ ಮಾಡಬೇಕು. ಶರಣಾಗತಿ ಅಂದ್ರೆ ಏನು ಅಂದ್ರೆ ಅವ್ರ ಪಾದದ ಮೇಲೆ ಹಣಿ ಇಟ್ಟು ನಿಶ್ಚಿಂತ ಆಗ್ಲಿಕ್ಕೆ ಬರೋದಕ್ಕೆ ಶರಣಾಗತಿ. ಅಂಥ ಜ್ವಲಂತ ಉದಾಹರಣೆ ಯಾರು ಅಂದ್ರೆ ಪ್ರಪಂಚದಲ್ಲಿ ಇಟ್ಟುಕೊಂಡು ಶರಣಾಗತರಾಗಿರ್ತಕ್ಕಂತ ಉದಾಹರಣೆ ಯಾರು ಅಂದ್ರೆ ಬಹುಸಾಹೇಬ್. ಅಂತ ದಿವ್ಯ ಜೀವನ ಬಾಳುವಂತ ಭೂಮಿಕಾ ನಮ್ಮಂತ ಕ್ಷಣದಾಗ ಬರ್ಬೇಕು. ಎಷ್ಟರ ಚಂದ ಬರ್ತಾರ ಅನ್ನೋದು ನಾನು ಆಕಾರ ಮುಗಿ ಓದಿ ತೋರಿಸ್ತೀನಿ. ಅವ್ರ ಜೊತೆಗೆ ಎಷ್ಟರ ಸಹಕರಿಸ್ತಕ್ಕಂಥ ಜನರೆಲ್ಲರೂ ಬಂದಾರೆ. ಕೆಲವರು ಬರೀತಕ್ಕಂಥವ್ರು, ಕೆಲವರು ಅವ್ರಿಗೆ ಅನೇಕ ಪ್ರಕಾರದಿಂದ ಅನುಕೂಲ ಆಗ್ತಕ್ಕಂಥವ್ರು. ವೇದ ಪುರುಷನ ಪಿತನೆ ನಿರ್ಣಯ ಪಾದವೇ ಗತಿ ಎಂದು ಬೇಡುವೆ ಹೇರಯಾನಿಧಿ ನಿನ್ನ ದಾಸನ ದಾಸನಾಗಿರಿಸೋ ಸಾಧು ಮುನಿ ಜನ ವಂದ್ಯ ಮೂರ್ತಿ ಆದರ್ಶಿ ಕವಿ ಹೃದಯ ಪೀಠದಿ ಪಾದವಿಕ್ಕುತ ಸಲಹು ಗದುಗಿನ ವೀರ ನಾರಾಯಣ ದೇವ ನಿರ್ಣಯ ಪುಣ್ಯಮಯ ಕಥೆ ಜೀವಿಗಳ ಕಲ್ಯಾಣ ಕೋಸುಗ ಪಾವನಾತ್ಮನೆ ಕುಳಿತು ಬರೆಯಿಸು ಎಂದು ಬೇಡುವೆನು ಭಾವಿಸಲು ನರ ಜಂತು ನಾ ಪ್ರಭು ಯವನಾಲಿಗೆ ಇಂದ ಪೊಗಳಲ್ಲಿ ದೇವ ನೀ ನುಡಿಸಿದೊಳೆ ನುಡಿಯುವ ವೀಣೆ ತವ ಕರದಿ ಎನ್ನ ಲೇಖನಿ ಮಾಡಿ ಅನುದಿನ ನಿನ್ನ ಅರುವಿನ ಬಣ್ಣ ಲೇಪಿಸಿ ಪುಣ್ಯಮಯ ಕರುನಾಡ ರಾಮಾಯಣವ ನೀ ಬರೆಸು ಜನ್ಮ ಜನ್ಮದ ಕರ್ಮ ಸಂಚಿತವನ್ನು ಕಳೆಯುವ ನಿನ್ನ ಲೀಲೆಯು ಮುನ್ನ ನಾಡಿನ ಜನಮ ನಂಗರಿಗಾಗಲಮೃತವು ಪರಮ ಕ್ಷೀರಾಂಬುದಿಯ ಮಧ್ಯದಿ ವರವಿಶೇಷ ಶಾಹಿ ಎನಿಸುತ ನಿಂದೆ ನಿರದೆ ಪಾವನ ಆದ ಲಕ್ಷ್ಮಿಯ ಸೇವೆಗೊಂಬುತಲಿ ಗರುಡ ವಾಹನ ಗಗನಗಾಮಿಯೇ ಚರಿಸುತ್ತಲಿ ನೀರೇಳು ಭುವನವ ಪರಮ ಭಕ್ತ ಕೃಪಾಳು ಎನಿಸಿದ ಹರಿಯೇ ಮಹಾವಿಷ್ಣು ಜಗದ ಪಾಪವ ತೊಳೆವ ಗಂಗೆಯು ಅಗಹರನ ನಿನ್ನಡಿ ಒಳುದಿಸುತ್ತ ಮೃಗಧರನ ಮುಡಿ ಏರಿ ಮೆರೆಯುತ ನಿಹಳು ಅನವರತ ಸಗುಣ ನಿರ್ಗುಣ ಬ್ರಹ್ಮ ನಿನ್ನಯ ಪೊಗಳಲಿಕೆ ಮಹಾಶೇಷ ಸದಗಳ ಬಗೆಯದೇ ನಾನೆಂತು ನಿನ್ನನು ಹಾಡಿ ಬಣ್ಣಿಸಲಿ ಅಂತು ಪಾವನ ವೇದ ಶಾಸ್ತ್ರವು ಎಂತು ಹೇಳಲಿ ಶ್ರುತಿ ಪುರಾಣವು ಚಿಂತಿಸಲು ನಿಗಮಾಗಮಾದಿಯು ನಿನ್ನ ಪೊಗಳುತ್ತಿವೆ ಕಂತು ಪಿಸ ನಿನ್ನಂತರಂಗವ ನಂತು ಹೇಳಲಿ ಋಷಿ ಮುನಿಂಗಳು ಇಂತು ತಿಳಿಯಲ ಸಾಧ್ಯ ದೇವರ ದೇವನಾರಾಯಣ ಹುಟ್ಟ ಹುಟ್ಟು ಪೀತಾಂಬರವು ನಡುವಿಗೆ ತೊಟ್ಟು ಮುಡಿಯೊಳು ರತ್ನ ಮುಕುಟವ ಶ್ರೇಷ್ಠ ತುಳಸಿಯೊಡನೆ ಶ್ರೀ ವನಮಾಲೆ ಭೂಷಿತನೆ ದಿಟ್ಟ ಕರದಲ್ಲಿ ಶಂಕು ಚಕ್ರವು ಇಟ್ಟು ಗಲೆ ಭುಜ ವರದ ಹಸ್ತದಿ ನೆಟ್ಟ ನೊಳೆಯುವ ಚಲುವ ಗರುಗಿನ ವೀರನಾರಾಯಣ ಧರೆಯ ಮನುಕುಲ ಧರ್ಮ ಬೆಳಗಲು ಕರುಣಿ ದಶ ಅವರ ಅವತಾರ ವೆತ್ತುತ ಅಲಿಯ ಮಚ್ಚವು ಕೂರ್ಮವರಾಹ ನಾರಸಿಂಹನಿಸಿ ಭರದಿ ವಾಮನಾಗಿ ಮೆರೆಯುತ ಹರಿಯ ಲೋಕದಿ ಪರಶುರಾಮನು ಹರಿಯ ನೀ ಶ್ರೀರಾಮನಾಗುತ ಬಂದೆ ಧರೆ ಗುದಿಸಿ. ಈ ರೀತಿಯಾಗಿ ಅವರು
ಎಷ್ಟೇ ಅದ್ಭುತವಾಗಿ ಅದ ಅಂತಂದ್ರೆ ಅಂತು ನೀ ದೊರೆಯಾಗಿ ದಶರಥ ಇಂತು ಜಗದೋದ್ಧಾರ ಮೆಲೆಯುತ ಲಿಂತು ಪುತ್ರರ ಮೋಹ ಮಮತೆಯ ತುಂಬಿಕೊಂಡಿರುವೆ ಚಿಂತಿಸಲು ನಾ ಬಂದ ಕಾರಣ ವಿಂತು ನಿಷ್ಫಲವಾಯಿತೆನ್ನುತ ಎಂತು ಹೇಳಲಿ ಎದ್ದ ವಿಶ್ವ ಮಿತ್ರನಾಕ್ಷಣದಿ ಆಗ ರಾಜ ಪುರೋಹಿತ ನೆನೆ ನಿಸಿದ ಯೋಗಿ ರಾಜ ವಸಿಷ್ಠ ನೋಡುತ ಕೂಗಿ ವಿಶ್ವ ಮಿತ್ರ ಮಹಾಮುನಿ ಕುಳಿತುಕೊಳ್ಳೆನುತ ಸಾಗಿ ದಶರಥ ಗೇಳಿದ ಗೇಳಿದ ಹೇಳನಾಡಿನ ತ್ಯಾಗವೆಂಬುದೇ ರಾಜ ಲಕ್ಷಣ ಈಗ ನಿನ್ನಯ ಪುತ್ರ ರಾಮನ ಮೋಹಮನು ಬಿಟ್ಟು ಒಡನೆ ಜಗದೋದ್ಧಾರ ಕಾರ್ಯಕ್ಕೆ ಬಿಡದೆ ವಿಶ್ವಾಮಿತ್ರನೊಂದಿಗೆ ಸಡಗರದಿ ಕಲುವುದು ಉಚಿತವು ಲೋಕ ಸಮ್ಮತವು ನುಡಿಯು ತಂದು ವಸಿಷ್ಠ ಮಹಾಮುನಿ ಒಡನೆ ಆತನ ಘನತೆ ಮೆರೆಯಲು ನುಡಿಯಲೇ ಕಲ್ಯಾಣ ಕಾರ್ಯವು ಒದಗಿ ಬಂದಿರು ಸದ್ಗುರುನಾಥ ಮಹಾರಾಜಿ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಕೃಪಾನುಗ್ರಹಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನಂದ್ರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಮತ್ತು ಮುಖ್ಯವಾಗಿ ನಾಳೆ ಅರ್ಥಾತ್ ಏನು ಅಂದ್ರೆ ಮಹಾರಾಜರಿಗೆ ಮಹಾರಾಜರಿಗೆ ಏನು ಅಂತಂದ್ರೆ ಅವರು ಒಂದು ಸಗುಣ ಭಾವದಿಂದ ನಿರ್ಗುಣ ಭಾವವನ್ನು ಹೊಂದಿರತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ದಿವಸ ನಾಳೆ ಬೆಳಿಗ್ಗೆ 5:55 ಎಂಥ ಒಂದು ಅರ್ಥಾತ್ ಮರಣ ಶರಣರನ್ನ ಮರಣದಲ್ಲಿ ನೋಡಬೇಕು ಅನ್ನೋ ಹಾಗೆ ಅವರು ಮರಣನೂ ಸಹಿತ ಎಷ್ಟೊಂದು ಮಧುರ ಸುಂದರ ಮತ್ತು ದಿವ್ಯ ಭವ್ಯ ಆಗ್ತದಂದ್ರೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅಂತ ಒಂದು ಭಾವವನ್ನ ನಾಳೆ ಅವರು ಅರ್ಥಾತ್ ಏನು ಅಂದ್ರೆ ಸಮಾಧಿಸ್ಥರಾಗಿರ್ತಕ್ಕಂಥ ದಿವಸ 5:55 ಗುಲಾಲ್ ಹಾಕೋದು ಬೆಳಿಗ್ಗೆ 3:00 to 4:00 ಕಾಕರಾತಿ ಭಜನೆ ಆಗ್ತದೆ 4:00 to 5:00 ಅಭಿಷೇಕ ಆಗ್ತದೆ ಆಮೇಲೆ ಅಲಂಕಾರ ಆಗ್ತದೆ 5:30 to 5:50 ಅರ್ಥಾತ್ ಆಗ ಆ ಪುಣ್ಯತಿಥಿಯ ಪರ್ವಕಾಲದಲ್ಲಿ ಸದ್ಗುರುಗಳ ದಿವ್ಯ ಸಮಾಧಿ ಅವಸ್ಥೆ ಅಥವಾ ಅವರು ತಮ್ಮ ಸ್ವರೂಪವನ್ನು ಅರ್ಥಾತ್ ತಮ್ಮ ಮೂಲ ಸ್ವರೂಪದಲ್ಲಿ ನಿರ್ಗುಣ ನಿರಾಕಾರ ಭಾವದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಅಥವಾ ತತ್ಸ್ವರೂಪರಾಗಿರ್ತಕ್ಕಂಥ ಒಂದು ಪುಣ್ಯಕಾಲದಲ್ಲಿ ಎಲ್ಲರೂ ಶಾಂತವಾಗಿ ಕೂತ್ಕೊಂಡು 5 ಶ್ರೀರಾಮ್ ಶ್ರೀರಾಮ್ ಅನ್ನೋದಿರ್ತದೆ. ಅದಾದ ಕೂಡಲೇ ನಾವೆಲ್ಲರೂ ಹೇಳಿದ ನಮ್ಮ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಪುಷ್ಪಯುಕ್ತ ಗುಲಾಲಯುಕ್ತವಾಗಿರ್ತಕ್ಕಂಥ ಪುಷ್ಪಗಳನ್ನ ನಮ್ಮ ಶ್ರದ್ಧಾಂಜಲಿ ಅರ್ಪಿಸಿ ಆಮೇಲೆ ಆರತಿ ಆಗ್ತದೆ. ಆರತಿ ಆದವರಿಗೆಲ್ಲರಿಗೂ ಪ್ರಸಾದ ವಿತರಣೆ ಆಗ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳು ಅಂದ್ರೆ ಇವು ಅಲೌಕಿಕವಾಗಿರ್ತಕ್ಕ ದಿವ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳಲ್ಲಿ ನಾವು ನೀವು ಎಲ್ಲರೂ ಸಹಭಾಗಿಗಳಾಗಿ ಅರ್ಥಾತ್ ಏನು ಅಂದ್ರೆ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಈ ಸಂದರ್ಭದಲ್ಲಿ ಎಂಥ ಒಂದು ಪರ್ವ ಕಾಲ ಇರ್ತದೆ ಅಂತಂದ್ರೆ ದೇವತೆಗಳು ಋಷಿಗಳು ಮುನಿಗಳು ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ಸಹಿತ ಈ ಸಂದರ್ಭದಲ್ಲಿ ಈ ಕಾಲದಲ್ಲಿ ಪವಿತ್ರ ಪರ್ವ ಕಾಲದಲ್ಲಿ ಅವರು ಸಹಿತ ಗುಲಾಲ ಹಾಕ್ತಾರೆ ಮಹಾರಾಜರಿಗೆ. ಇಂಥ ದಿವ್ಯ ಒಂದು ಕ್ಷಣವನ್ನ ನಾವು ಕಳ್ಕೋಬಾರದು. ನಾವೆಲ್ಲರೂ ಬಂದು ನಾವು ಸಹಭಾಗಿಗಳಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವನು ಅಂತ ತಿಳ್ಕೊಂಡು ಹೇಳಿ ಆಮೇಲೆ ಮತ್ತೆ 11:00 to 12:00 ಪ್ರವಚನ ಇರ್ತದೆ. ಪ್ರವಚನ ಆದ ಬಳಿಕ ಸಾಂಪ್ರದಾಯಿಕ ಭಿಕ್ಷಾ ಇರ್ತದೆ. ಭಿಕ್ಷಾ ಆದ ಬಳಿಕ ಮತ್ತೆ ನೈವೇದ್ಯ ಆರತಿ ಆಗ್ತದೆ. ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಅತ್ಯಂತ ಶಾಂತವಾಗಿ ನಾವು ಸದ್ಗುರುಗಳ ಕಡೆಗೆ ಲಕ್ಷ್ಯ ಪಟ್ಟು ಶಾಂತವಾಗಿ ನಾವು ಅವ್ರನ್ನ ಮರೆತು ಪ್ರಪಂಚದೊಳಗೆ ಮಗ್ನಾಗಿ ಬಿಟ್ಟಿರ್ತೀವಿ ಪ್ರಪಂಚದ ವಿಚಾರಗಳಲ್ಲಿ ಮಾತುಗಳಲ್ಲಿ. ಹಾಗೆ ಆಗಲ್ದನೆ ನಾವೆಲ್ಲರೂ ಸದ್ಗುರುಗಳ ಕಡೆಗೆ ಲಕ್ಷ್ಯ ಕೊಟ್ಕೊಂಡು ಶಾಂತವಾಗಿ ನಾವು ಅರ್ಥಾತ್ ಎಲ್ಲಾ ಕಾರ್ಯದಲ್ಲಿ ತೊಡಗಿ ಸದ್ಗುರುಗಳ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹೇಳಿ
ಈಗ ಇಷ್ಟೊತ್ತಾದರೂ ಸಹಿತ ನೀವೆಲ್ಲರೂ ಎಷ್ಟೊಂದು ಶಾಂತವಾಗಿ ಕೂತ್ಕೊಂಡು ಇದನ್ನು ಕೇಳಿದ್ದೀರಿ. ಆದ್ದರಿಂದ ಮತ್ತು ಈ ಒಂದು ಸಮಾರಂಭದ ಬಿಡುಗಡೆಯ ಒಂದು ಸಮಾರಂಭದಲ್ಲಿ ನೀವೆಲ್ಲರೂ ಭಕ್ತಿ ಭಾವದಿಂದ ಪಾಲ್ಗೊಂಡಿರಿ. ಅವರು ಸಹಿತ ಎಷ್ಟೊಂದು ಶ್ರದ್ಧೆಯಿಂದ ಮೊನ್ನೆ ಈ ಒಂದು ಮೊದಲೇದ ಒಂದು ಇದನ್ನು ತಗೊಂಡು ಹೋಗಿದ್ರು. ಇಷ್ಟರಲ್ಲೇ ಪುಸ್ತಕ ಮುಗಿಸ್ಕೊಂಡು ಬಂದರು. ನಿಜವಾಗಿಯೂ ಏನು ಅಂದ್ರೆ ಅವರು ಬ್ಯಾಟಿ ರಾಮಣ್ಣ ಅವ್ರ ಬಗ್ಗೆ ಅವ್ರಿಗಿರ್ತಕ್ಕಂಥ ಶ್ರದ್ಧಾ ಭಕ್ತಿ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಬ್ಯಾಟಿ ರಾಮಣ್ಣ ಅವರು ಇಂಥ ಒಂದು ದಿವ್ಯವಾದ ಕೃಷಿ ಇಂಥ ಬಹಳಷ್ಟು ಮಾಡಿದ್ದಾರೆ. ಮಹಾರಾಜರು ಅವರಿಗೂ ಅವ್ರ ಕುಟುಂಬದವರಿಗೆ ಮತ್ತು ಅವರೆಲ್ಲ ಪರಿವಾರದವರಿಗೆ ಅನುಯಾಯಿಗಳಿಗೆ ಎಲ್ಲರಿಗೂ ಮಹಾರಾಜರ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಸಂಗ್ರಹಿಸಿ ಅವ್ರಿಗೂ ಸಹಿತ ಎಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಜಯ 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 ರಂಗೀರ.